ನಮಸ್ತೆ ಗೆಳೆಯರೇ. ಏನಲ್ವಾ ಎಷ್ಟು ಚೆಂದ ಇದೆಯಲ್ಲ ಇದು ಭಗವಂತನ ಲೀಲೆ, ಎಷ್ಟು ಸುಂದರ ಅಲ್ವಾ ಇದು ನೋಡಿ. ಏನು ಇದರ ಮಹಿಮೆ ಹೇಗಂತ ಹೇಳುವುದು? ಪ್ರಕೃತಿ ಎಷ್ಟು ಚೆಂದ ತನ್ನನ್ನು ತಾನು ಆಪರೇಟ್ ಮಾಡ್ಕೋತಾ ಇದೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಯಾಕೆ ಬಂತ ಮಾತು? ಆತನಿಗೆ ಸಂಭವವಾಗುವ ಸಮಸ್ಯೆ ಆದರೂ ಏನು? ಸಮಸ್ಯೆಯೇ ಆಗದ ಹಾಗೆ ನೋಡಿಕೊಂಡ್ರೆ ತಾನು ಬರುವಂಥ ಅಗತ್ಯ ಏನಿತ್ತು? ಹಾಗಾದರೆ ಸಮಸ್ಯೆಯೇ ಬರದ ಹಾಗೆ ನೋಡ್ಕೋಬೇಕು ಅಂದರೆ ದೇವರು ಎಲ್ಲವನ್ನ ಮ್ಯಾನಿಪ್ಯುಲೇಟ್ ಮಾಡಬೇಕಾಗತ್ತೆ. ಇದು ಹೀಗೆ ಆಗಬೇಕು, ಇದು ಹೀಗೆ ಆಗಬೇಕು ಅಂತ ನಿರ್ಧಾರ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಯಾವುದಾದ್ರೂ ಒಂದು ಆಟ ಕಂಡುಹಿಡಿತೀರಿ ಅಂತ ಇಟ್ಕೊಳ್ಳಿ, ಕೇರಮ್ ಕಂಡುಹಿಡಿತೀರಿ ಅಂತ ಇಟ್ಕೊಳ್ಳಿ, ಕೇರಮ್ಮಲ್ಲಿ ಈ ಕಾಯಿನ್ ಹೀಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿ, ಇದೇ ಪ್ಲೇಯರ್ ಗೆಲ್ಲಬೇಕು ಅಂತ ನಿರ್ಧಾರ ಆದರೆ ಯಾರಿಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಕ್ರಿಕೆಟಲ್ಲಿ 50ನೇ ಬಾಲ್ ಹೀಗೆ ಇರಬೇಕು, 63ನೇ ಬಾಲ್ಗೆ ಔಟ್ ಆಗಬೇಕು ಅಂತ ಒಂದು ಭವಿಷ್ಯ ನಿರ್ಧಾರ ಆಗಿಬಿಟ್ರೆ ಯಾರು ನೋಡ್ತಾರೆ ಕ್ರಿಕೆಟ್ ಹೇಳಿ? ಹಾಗೆ ಭಗವಂತ ತನ್ನ ಮನರಂಜನೆಗಾಗಿ, ತನ್ನ ಆನಂದಕ್ಕಾಗಿ ನಿರ್ಗುಣ ನಿರಾಕಾರ ಪರಬ್ರಹ್ಮನಾಗಿದ್ದವನು ಈ ಜಗತ್ತನ್ನು ಮಾಡಿದ. ಎಷ್ಟು ಚಂದ ನೋಡಿ, ಅವನು ಎಷ್ಟು ಫ್ರೀಡಮ್ ಕೊಟ್ಬಿಟ್ಟ ಎಲ್ಲದಕ್ಕೂ, ಯಾವ ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಅವರವರ ಇಷ್ಟದಂತೆ, ಅವರವರ ಶಕ್ತಿಗನುಸಾರವಾಗಿ, ಅವರವರ ಪುಣ್ಯಕ್ಕನುಸಾರವಾಗಿ ಶಕ್ತಿಗಳನ್ನು ಸಂಪಾದಿಸಿ ಇರಬಹುದು ಅನ್ನೋ ಥರ ಮಾಡಿಬಿಟ್ಟ. ಸತ್ಯ ಧರ್ಮ ಹಗಲು ರಾತ್ರಿ, ಅಧರ್ಮ ಧರ್ಮ, ಅಸತ್ಯ ಅಸತ್ಯ, ಅಪೂರ್ಣ ಪೂರ್ಣ, ಕುರೂಪ ಸ್ವರೂಪ, ವಿಕೃತ ಸುಕೃತ, ಈ ಎಲ್ಲವನ್ನೂ ಸ್ವತಂತ್ರವಾಗಿರ್ಲಿಕ್ಕೆ ಬಿಟ್ಟ. ಅದಕ್ಕೊಂದು ಮೂರು ಬೌಂಡ್ರಿ ಆದ, ವೃತ್ತತ್ರಯಂಚ ಅಂತ ಓಜೋನ್ ಲೇಯರ್ ಥರ, ಭೂಮಿಯ ಗರ್ಭದಿಂದ ಮೇಲ್ಭಾಗ ಅಂದರೆ ಭೂಮಿಯ ಹೊರವಲಯ, ಓಜೋನ್ ಲೇಯರ್ ಇಟ್ಕೊಳ್ಳೋಣ, ಅದನ್ನು ಭೂ ಅಂತ ಕರೆದ. ಭುವಃ ಅಂದರೆ ಭೂಮಿಗೂ ಸೂರ್ಯನಿಗೂ ಇರುವ ಅಂತರ, ಭುವಃ ಅಂದರೆ ಸೂರ್ಯನ ಮಂಡಲ, ಸೌರಮಂಡಲ, ಅದರಲ್ಲಿ ಅನೇಕ ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳೆಲ್ಲ ಇರುತ್ತೆ. ಸುವಃ ಅಂದರೆ ಭೂರ್ಭುವ ಸುವಃ, ಸುವಃ ಅಂದರೆ ಸೂರ್ಯಮಂಡಲದಿಂದ ಆಚೆ ಮೂರು ಸುತ್ತಿನ ಕೋಟೆಯಲ್ಲಿ ನಮ್ಮನ್ನು ಬಿಟ್ಟಿದ್ದಾನೆ ದೇವ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮೃತ್ಯಲೋಕಂ ವಿಶಂತಿ ಅಂತ, ಇದೊಂದು ಮರಣ ಹೊಂದುವ ಲೋಕ ಭೂಮಿ, ಇಲ್ಲಿ ಪುಣ್ಯ ಕ್ಷೀಣ ಆದವರು ಮಾತ್ರ ಬರ್ತಾರೆ ಅಂತ ಹೇಳ್ದ. ಎಷ್ಟು ಚೆನ್ನಾಗಿ ಈ ಜೈಲು ಅಂತ ಹೇಳ್ದ, ಈ ಜೈಲಿನ ಮೂರು ಸುತ್ತಿನ ಕೋಟೆಯಲ್ಲಿ ನಾವಿದ್ದೀವಿ, ತಪ್ಪಿಸ್ಕೊಂಡು ಹೋಗಿ ಯಾರು ಬೈಲೂ ಆಗಲ್ಲ. ನಾವು ರ್ಯಾಕೆಟ್ ತಗೊಂಡು ಹಾರಿದ್ರು ಬದುಕಬೇಕು ಅಂದರೆ ಇಲ್ಲಿಗೆ ಬರಬೇಕು. ಹಾರುವಂತಹ ಸ್ವಾತಂತ್ರ್ಯ ಕೊಟ್ಟ, ಅಟಾಮಿಕ್ ಪವರ್ಸ್ ಎಲ್ಲ ಕ್ರಿಯೇಟ್ ಮಾಡುವಷ್ಟು ಸ್ವಾತಂತ್ರ್ಯ ಕೊಟ್ಟ. ಆದರೆ ಬಳಸಿ ಏನಾದರೂ, ವಿಷ್ಣು ಪತ್ನಿ ನಮಸ್ತುಭ್ಯಂ ಅಂತ ನಾವು ಹೇಳ್ತೀವಲ್ಲ, ಪ್ರಾಣ ಪಾದಸ್ಪರ್ಶಂ ಕ್ಷಮಸ್ವಮೇ ಅಂತ, ಆ ಭೂಮಿ ತನ್ನ ಪತ್ನಿ ಅಂತ ಭಾವಿಸಿದ್ದಾನೆ ಭಗವಂತ. ಆ ಭೂಮಿಗೇನಾದರೂ ಹಾನಿ ಮಾಡಿದಿರೋ ಹುಷಾರ್ ಅಂದ. ಎಷ್ಟು ಅನೇಕ ದೇಶಗಳು ಲೆಕ್ಕವಿಲ್ಲದಷ್ಟು ಅಟಾಮಿಕ್ ಬಾಂಬುಗಳನ್ನು ತಯಾರಿಸಿಟ್ಕೊಂಡಿದೆ. ಒಂದು ದೇಶ ಚೈನಾದಲ್ಲಿರೋ ಅಟಾಮಿಕ್ ಪವರ್ನ ಬಳಸಿದ್ರೆ ಸಾಕು, ವಿಶ್ವ ನಾಶ ಆಗುತ್ತೆ. ಅಮೆರಿಕಾದಲ್ಲಿರೋದಂತೂ ಮಿತಿ ಮೀರಿದೆ. ನಮ್ಮ ಹತ್ರನೂ ಕೆಲವಿದೆ, ಪಾಕಿಸ್ತಾನಲ್ಲಿದೆ. ಆದರೆ ಒಂದು ಅಬ್ಸರ್ವ್ ಮಾಡಿ, ಕರೋನಾ ಯಾರ ಹತ್ರ ಎಷ್ಟೆಷ್ಟು ಪ್ರಮಾಣದ ಅಟಾಮಿಕ್ ಪವರ್ ಇದೆಯೋ ಅಷ್ಟು ಪ್ರಮಾಣದ ಕರೋನಾ ಹರಡಿಕೊಂಡಿದೆ. ಅಟಾಮಿಕ್ ಪವರೂ ಇಲ್ಲ, ಬದುಕಲಿಕ್ಕೆ ಕಷ್ಟವಾಗಿರೋ ದೇಶಗಳಲ್ಲಿ ಕರೋನಾ ಹಾವಳಿ ಅಷ್ಟೊಂದಿಲ್ಲ. ಅಂದರೆ ಭಗವಂತನ ಪ್ರತಿರೋಧ ಇದು. ಅಷ್ಟೇ ಅಲ್ಲ, ಭೂಮಿಯ ಈ ಮೇಲ್ವಿಚಾರಣೆ ಭಗವಂತನ ವರೆಗೂ ಹೋಗೋಕ್ಕೆ ಅನೇಕ ಬಿಡೋದಿಲ್ಲ. ಯಾಕಂದರೆ ಸಾಗರ ಭೂಮಿಗಿಂತ ಜಾಸ್ತಿ ಇದೆ. ಅಹೋರಾತ್ರ ಗೂಗಲ್ ಅರ್ಥಲ್ಲಿ ನಡೆಸಿದ ಒಂದು ಉತ್ಖನನದಿಂದಲೇ ಗಗನಗೋಚರಿ ವಸುಂಧರ ಆಗಿದ್ದು. ಅದರ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ನೀವು ಗೂಗಲ್ ಅರ್ಥಲ್ಲಿ ನೋಡಿ, ಪೆಸಿಫಿಕ್ ಓಷನ್ ಅಲ್ಲಿ ನೋಡಿ, ಅತ್ಯಂತ ದೊಡ್ಡ ಓಷನ್ ಅದು. ಆ ಪೆಸಿಫಿಕ್ ಸಾಗರದಲ್ಲಿ ಅಂತರಾಳವನ್ನು ನೋಡ್ಬೋದು ನೀವು ಗೂಗಲ್ ಅರ್ಥಲ್ಲಿ. ಸೀದಾ 4,000 ಕಿಲೋಮೀಟರ್ ಇರುವಂಥ ಲೈನ್ಸ್ ಇದೆ.
ಐದು ಒಂದೇ ಲೈನ್ ಸರಳ ರೇಖೆಗಳಿದೆ. ಅಂದರೆ ರೋಡ್ಸು ಅಂದರೆ ಅಲ್ಲಿ ಜೀವ ಸಂಕುಲ ಇದೆ, ಭೂಮಿಯ ಮೇಲಿರುವ ನಾವು ಏನಾದರೂ ತಪ್ಪು ಮಾಡಿದ್ರೆ ಅವರು ಅದಕ್ಕೆ ಪ್ರತಿರೋಧ ಮಾಡ್ತಾರೆ, ಅಂದರೆ ಭೂಮಿ ನಾಶ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಅದೇ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಆ ಧರ್ಮ ಅಂದರೆ ಈ ಧರ್ಮ, ಆ ಧರ್ಮ, ಓ ಧರ್ಮ, ಈ ಧರ್ಮ ಅಂತ ನಮ್ಮ ನಮ್ಮ ಧರ್ಮಗಳ ಹೆಸರು ಹೇಳೋಂಗಿಲ್ಲ. ಅದು ವಿಶ್ವ ಧರ್ಮ, ವಿಶ್ವ ಭೂತಗಳ ಧರ್ಮ. ಭೂತ ಅಂದರೆ ಎಲ್ಲ ಜೀವರಾಶಿಗಳು. ವಿಶ್ವ ಮಾನವ ಧರ್ಮ ಅಂದರೆ ಬರೀ ಮಾನವ ಧರ್ಮ ಆಗುತ್ತೆ. ವಿಶ್ವ ಜೀವ ಸಂಕುಲದ ಧರ್ಮ ಅದು. ಆ ಧರ್ಮ ಸಂಸ್ಥಾಪನೆಗೋಸ್ಕರ ಬರೋದು ಭಗವಂತ. ಈಗ ಮುಖ್ಯ ವಿಚಾರಗಳಿಗೆ ಬರೋಣ. ಏನಿದು ಕರೋನಾ? ಕರೋನಾ ಒಂದು ಪ್ರಕೃತಿಯ ಒಂದು ಅಸ್ತ್ರವಾಗಿರ್ಬೋದು, ಅಥವಾ ಮಾನವ ಚೈನಾದಲ್ಲಿ ಯುದ್ಧಾಸ್ತ್ರವಾಗಿ ಮಾಡಿಕೊಂಡು ಅದು ಲೀಕ್ ಆಗಿರ್ಬೋದು, ಎರಡಾಗಿರ್ಬೋದು. ಒಂದು ಕರೋನಾ ಮಾನವಾಸ್ತ್ರವಾಗಿದ್ದರೆ ದೇವರು ಪ್ರತಿರೋಧ ಮಾಡ್ತಾನೆ, ಆದರೆ ಪ್ರಕೃತಿಯ ಅಸ್ತ್ರವಾಗಿದ್ದರೆ ದೇವರು ಪ್ರತಿರೋಧ ಮಾಡೋದಿಲ್ಲ, ಆದರೆ ಭೂಮಿಗೆ ನಾಶ ಆಗೋದಿಲ್ಲ. ಅದು ಪ್ರಕೃತಿಯ ಅಸ್ತ್ರಗಳು ಯಾವತ್ತೂ ಭೂಮಿಯನ್ನು ಸಲಹಲಿಕ್ಕೆ ಬರೋದದು. ಒಂದು ವೇಳೆ ಕರೋನಾ ವಿಶ್ವಮಾರಿಯಾಗಿದ್ದರೆ, ಅಂದರೆ ಪ್ರಕೃತಿಯ ಅಸ್ತ್ರವಾಗಿದ್ದರೆ, ನಾವೆಲ್ಲ ತುಂಬ ಅದೃಷ್ಟವಂತರು, ನಮ್ಮ ಏಳಿಗೆಗಾಗಿ ಬರ್ತಾ ಇದೆ ಕರೋನಾ ಅಂತ ತಿಳ್ಕೋಬೇಕು. ಮನೇಲೇ ಕೂತ್ಕೊಂಡು ಕ್ವಾರಂಟೈನ್ಸ್ ಮಾಡೋಣ, ಆದಷ್ಟು ಇದು ನಮ್ಮನ್ನು ಯಾರನ್ನು ಮುಟ್ಟದ ಹಾಗೆ ನೋಡಿಕೊಂಡ್ರೆ ಇನ್ನೊಬ್ಬರಿಗೆ ಹರಡದಾಗಿ ನೋಡಿಕೊಂಡಷ್ಟು ದೊಡ್ಡತನ. ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಅಂತ ಹೇಳಿದ ಶಿಶ್ನಾಳ ಶರೀಫರ ಮಾತು ಎಷ್ಟು ಆಳಕ್ಕಿದೆ ನೋಡಿ. ಅಜ್ಞಾನದಿಂದ ಹರಡ್ತಾ ಇದ್ದೀರಲ್ಲ ಜನ, ಅದು ಎಷ್ಟು ತಪ್ಪು, ಹಂಗೆ ಮಾಡಬಾರ್ದು. ಇದು ನಿಮ್ಗೆ ಯಾಕೆ ಅರ್ಥ ಆಗಲಿಲ್ಲ, ದೇವರು ಕೊಟ್ಟ ಅಸ್ತ್ರವಾಗಿದ್ದರೆ ಕರೋನಾ ಭೂಮಿಯ ಒಳಿತಿಗಾಗಿ ಬಂದಿದೆ, ಮಾನವ ಮಾಡಿದ ಅಸ್ತ್ರವಾಗಿದ್ದರೆ ದೇವರು ಪ್ರತಿರೋಧವಾಗಿ ಕಾಪಾಡ್ತಾರೆ ಅನ್ನೋದು. ಇಂಥ ಕರೋನಾ ಸಮಯದಲ್ಲಿ ನಾವೆಷ್ಟು ಜವಾಬ್ದಾರಿ ಉಳ್ಳವರಾಗಿದ್ದೀರಿ, ನಿಮ್ಮ ನಿಮ್ಮ ದೃಷ್ಟಿಕೋನದಿಂದ ನೋಡಿ ದಯವಿಟ್ಟು. ತುಂಬ ಚೆನ್ನಾಗಿರುತ್ತೆ ನೋಡಿ. ಏನು ಕರೋನಾ? ರೇಷನ್ ಅಂಗಡಿಗಳು, ಮೆಡಿಕಲ್ ಶಾಪ್ಗಳು, ಮನುಷ್ಯನ ನೀಡ್ಗೆ ಏನು ಬೇಕು ಅಂತ ಆಸ್ಪತ್ರೆಗಳು, ಕ್ವಾರಂಟೈನ್ಗೆ ಹೇಗೆ ಬೇಕು ಅಂತ ಧರ್ಮಛತ್ರಗಳು, ಇಷ್ಟು ಬಿಟ್ಟರೆ ಶೇವಿಂಗ್ ಸಲೂನ್ ಕೂಡ ಓಪನ್ ಆಗಿಲ್ಲ, ಬಟ್ ಅವರಿಗೆ ಜೀವನ. ಆದರೂ ಎಲ್ಲರೂ ದೇಶದ ಹಿತಕ್ಕೋಸ್ಕರ ಜೀವನಾಂಶ ಬೇಡ ಅಂತ ಮನೇಲಿ ಕೂತಿರುವಂತಹ ಈ ಸಂದರ್ಭದಲ್ಲಿ ಕೊರಿಯರ್ ಕಂಪನಿಗಳಿಲ್ಲ. ಇಂತಹ ಸಂದರ್ಭಗಳಲ್ಲಿ ಬೇರೆ ಯಾವುದೂ ನಡೀತಾ ಇಲ್ಲ. ಇಲ್ಲಿ ಸಾರಿಗೆ ವ್ಯವಸ್ಥೆಗಳು ಕೂಡ ಕಡಿಮೆ ಆಗಿದೆ, ಅದು ಗೌರ್ಮೆಂಟಿಂದ ಎಷ್ಟು ಬೇಕೋ ಅಷ್ಟೇ, ಎಮರ್ಜೆನ್ಸಿ. ಇಂತಹ ಸಂದರ್ಭದಲ್ಲಿ ಇಂಟರ್ನೆಟ್ ಯಾಕೆ ಅಂದರೆ ಕಮ್ಯುನಿಕೇಷನ್ಗೋಸ್ಕರ ಇದೆ. ನಾವು ಹಿಂಗೆ ಜ್ಞಾನ ಒಬ್ಬರೊಬ್ಬರು ಜ್ಞಾನ ಹಂಚ್ಕೊಳ್ಳೋಕ್ಕೋಸ್ಕರ, ಪ್ರೀತಿ ಹಂಚ್ಕೊಳ್ಳೋಕ್ಕೋಸ್ಕರ ಇದೆ. ವ್ಯಾಪಾರೀಕರಣಕ್ಕೋಸ್ಕರ ಇಲ್ಲ ಇಂಟರ್ನೆಟ್ಟು. ಇಂಥ ಇಂಟರ್ನೆಟ್ಟಲ್ಲಿ ಅತ್ಯಂತ ಹೆಚ್ಚು ಜನ ತಮ್ಮ ಮನರಂಜನೆಗೋಸ್ಕರ ರಾಮಾಯಣ ನೋಡ್ತಾರೆ ಟಿ ವಿಲಿ, ಅದಾದ ರಾಮಾಯಣ ಮುಗಿದ ಮೇಲೆ ಮಹಾಭಾರತ ನೋಡ್ತಾರೆ. ಅವೆಲ್ಲ ಹೇಳ್ಕೊಡದೆ ನಮಗೆ ಈ ಆಟ ಆಡಬಾರ್ದು, ಜೂಜು ಆಡಬಾರ್ದು, ಹಾಳಾಗ್ತೀವಿ ಅಂತ ಪರಿಣಾಮ ನಮ್ಮ ಮಹಾಭಾರತ ಹೇಳ್ಕೊಡುತ್ತೆ, ರಾಮಾಯಣ ಹೇಳ್ಕೊಡುತ್ತೆ. ಪರವಸ್ತುಗಳ ಮೇಲೆ, ಪರಸ್ತ್ರೀ ಮೇಲೆ ಕಣ್ಣು ಹಾಕಬಾರ್ದು, ಅಹಂಕಾರ ನೆತ್ತಿಗೇರಬಾರ್ದು, ತಾನೇ ಗ್ರೇಟ್ ಅಂತ ಮೆರೀಬಾರ್ದು ಅನ್ನೋದನ್ನು ತೋರಿಸುತ್ತೆ. ಇಂಥವು ಬೇಕಾದರೆ ಆಗಲಿ, ಆದರೆ ಸರ್ಕಾರ ಒಂದು ಗಮನಿಸಲಿಲ್ಲ. ನಮ್ಮ ಊರುಗಳಲ್ಲಿ ಚಿಕ್ಕ ವಯಸ್ಸಿನಿಂದ ರಮ್ಮಿ ಆಡಿದ್ರೆ ಮತ್ತು ಈ ಯಾವುದೇ ಒಂದು ಇಸ್ಪೀಟ್ ಆಟ ಆಡಿದ್ರೆ ಪೊಲೀಸ್ ಬಂದು ಎತ್ಕೊಂಡು ಹೋಗ್ತಾರೆ. ಹಾಳು ಪಾಳು ಬಿದ್ದ ದೇವಸ್ಥಾನಗಳಲ್ಲಿ, ಕಾಡಲ್ಲಿ, ಎಲ್ಲೇ ಇರಲಿ, ಪೊಲೀಸ್ ಎತ್ಕೊಂಡು ಹೋಗಿ ಅವ್ರಿಗೆ ಪನಿಷ್ಮೆಂಟ್ ಮಾಡ್ತಾರೆ. ಅಂದರೆ ಅದು ಕೆಟ್ಟದ್ದು ಅಂತ ಮನೆ ಮನೆ ಮಾತಾಗಿದೆ. ಹಣವಿರುವವರು ಅದನ್ನು ಒಂದು ಇಂಟಲೆಕ್ಚುಯಲ್ ಸ್ಕಿಲ್ಡ್ ಗೇಮ್ ಅಂತ ಅದನ್ನು ಪರ್ಮಿಷನ್ ತೊಗೊಂಡಿದ್ದಾರೆ. ತಗೊಳ್ಳೋವಾಗ ಅದಕ್ಕೆ ಹಣ ಕಟ್ಬೋದಾ, ಕಟ್ಟಿಸ್ಬೋದಾ ಅಂತ ಕೂಡ ಕೇಳಿದಾರ ಇಲ್ವೋ? ಒಂದಕ್ಕೆ ಸಿಕ್ಕಿ ಪರ್ಮಿಷನನ್ನು ಇನ್ನೊಂದಕ್ಕೆ ಬಳಸಿ. ಏನು ಸರ್ಕಾರಕ್ಕೆ ಮೋಡಿ ಮಾಯ ಮಾಡಿದಾರೋ ಗೊತ್ತಿಲ್ಲ, ಸರ್ಕಾರದ ಪರ್ಮಿಷನ್ ತೊಗೊಂಡು ಆ ಆಟವನ್ನು ಪ್ರಚೋದನೆ ಮಾಡೋ ಕೆಲಸ ಮಾಡಿದ್ದಾರೆ. ಸಿಗರೆಟ್ ಲೀಗಲ್ ಆಗಿದೆ, ಸಿಗರೆಟ್ಗೆ ಯಾರಾದರೂ ಅಡ್ವರ್ಟೈಸ್ಮೆಂಟ್ ಮಾಡ್ತಾರ? ಯಾವುದರಿಂದ ಪೂರ ರೆಸ್ಪಿರೇಟರಿ ಸಿಸ್ಟಮ್ಮೇ ಹಾಳಾಗುತ್ತೋ ಅದರ ಮೇಲೆ ಬರೆಯಲಾಗಿರುತ್ತೆ ಇದರಿಂದ ಹಾನಿಕರ ಆರೋಗ್ಯಕ್ಕೆ ಅಂತ.
ಮಾಡೋಕ್ಕಾಗತ್ತಾ? ಇಲ್ಲ. ಹಾಗಿರುವಾಗ ಇಂತಹ ಜೂಜಾಟಕ್ಕೆ ಪರ್ಮಿಷನ್ ಕೊಡೋದು ಅಲ್ಲದೆ ಅದರ ಅಡ್ವರ್ಟೈಸ್ಮೆಂಟ್ಗೂ ಪರ್ಮಿಷನ್ ಕೊಟ್ಟರು. ಇದು ಅಹೋರಾತ್ರನ ಕಣ್ಣಿಗೆ ಬಿತ್ತು. ಇದು ಸಹಿಸಲಾಗಲಿಲ್ಲ. ಕರೋನಾ ಕ್ವಾರಂಟೈನ್ ಟೈಮಲ್ಲಿ ಜನಗಳು ಇದ್ದಬದ್ದ ಹಣದಲ್ಲಿ ಬದುಕುತ್ತಿರಬೇಕಾದ್ರೆ 1,000 ರೂಪಾಯಿ 500 ರೂಪಾಯಿ ಇದ್ದಾಗ ಇದನ್ನು ನಾನು ಇಂಥ ಇಂಥ ಮಹಾನುಭಾವರು ಬಂದು ಹೇಳ್ತಾ ಇದ್ದಾರಲ್ಲ ಏನೋ ಟ್ರೈ ಮಾಡೋಣ ಅನ್ನೋ ಭಾವನೆಗೆ ಏನಾದರೂ ಆಡಿ ಕಳ್ಕೊಂಡ್ರೆ ಅದು ನಮ್ಮ ದೇಶಕ್ಕೆ ಆಗುವ ನಷ್ಟ. ಒಂದು ದಿವಸಕ್ಕೆ ಅವರು ಅಡ್ವರ್ಟೈಸ್ಮೆಂಟಿಗೆ ಮಾಡ್ತಾ ಇರೋ ಖರ್ಚು ಸುಮಾರು 1 ಕೋಟಿ ಮೊಬೈಲ್ಸ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಿದೆ ಅಂದರೆ ಅಷ್ಟು ಜನಕ್ಕೆ ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ 7 ಕೋಟಿ ಜನರಲ್ಲಿ. ಓಕೆ, ಒಂದು 40-60% ಯೂಸ್ ಮಾಡ್ತಾ ಇಲ್ಲ ಅಂದರೂ 30% ಯೂಸ್ ಮಾಡಿದ್ರು 2,10,00,000 ಜನ ಅಂದರೆ ಸುಮಾರು 1,200,000 ರೂಪಾಯಿ ಪ್ರತಿದಿನ ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಿ ಈ ರಮ್ಮಿ ಆ್ಯಡ್ನ ಬಿಡಬೇಕು ಅಂದರೆ ಅವ್ರಿಗೆ ಅದರಿಂದ ನಮ್ಮ ದೇಶ ನಮ್ಮ ಕರ್ನಾಟಕದಿಂದ 1,00,000,000 ರೂಪಾಯಿ ಸಿಗ್ತಾ ಇದೆ. ಆ ಆಟದಿಂದ ಆಡುವ ಇಬ್ಬರು ಆಟಗಾರರು ಕಳ್ಕೊತಾನೆ ಹೋಗಿ ಕಂಪನಿ ಉದ್ಧಾರ ಆಗುತ್ತೆ. ಇದು ನಮ್ಮ ದೇಶದಿಂದ ನಮ್ಮ ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಹೋಗೋದೇ ಅಲ್ಲದೆ ಇದಕ್ಕೆ ವಿದೇಶಗಳ ಸಂಬಂಧಗಳು ಆಗಿ ಇದು ವಿದೇಶಕ್ಕೆ ಹೋಗ್ತಾ ಇದೆ ನಮ್ಮ ದೇಶದ ಹಣ. ಈ ಕ್ವಾರಂಟೈನ್ ಟೈಮಲ್ಲಿ ಈ ಒಂದು ಕರೋನಾ ಗೃಹ ವಾಸದ ಸಮಯದಲ್ಲಿ ಪ್ರಧಾನಿಗಳ ಮಾತನ್ನು ನಾವು ಪಾಲಿಸುವ ಸಮಯದಲ್ಲಿ ಈ ನಮ್ಮ ಜನರ ಹಣ ಹೋಗುವುದು ಅಹೋರಾತ್ರನಿಗೆ ಇಷ್ಟವಾಗದೆ ಒಂದು ಸ್ಟೇಟಸ್ ಬರೆದರೆ ಅದಕ್ಕೆ ಜನ ಸ್ಪಂದಿಸಿದ್ರು. ಪಾಪ, ಆ ಸ್ಟೇಟಸ್ ಬರೆಯುವಾಗ ಅದಕ್ಕೆ ನಟನೆ ಮಾಡುವವರು ಜವಾಬ್ದಾರಿಯುತವಾಗಿರಬೇಕಾಗಿತ್ತು ಅಂತ ಬರೆದ. ಆದರೆ ಯಾರಿಗೂ ಏನು ಅನ್ನಿಸ್ಲಿಲ್ಲ, ಯಾಕಂದರೆ ಅನೇಕರು ನಟರು ಮಾಡಿದ್ದಾರೆ. ಆದರೆ ಒಬ್ಬ ನಟನ ಅಭಿಮಾನಿಗಳು ಅಂತ ಹೇಳ್ಕೊಳ್ಳೋರು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲುಮುಟ್ಟು ನೋಡಿಕೊಂಡ ಅನ್ನೋ ಥರ ವಿಚಿತ್ರವಾಗಿ ಒಬ್ಬ ಮನುಷ್ಯ ಸಹಿಸೋಕ್ಕೂ ಆಗದಷ್ಟು ವಿಕೃತವಾಗಿ ಕಮೆಂಟ್ ಮಾಡೋದು, ಫೋನ್ ಮಾಡಿ ಬೈಯೋದು ಎಲ್ಲ ಮಾಡಿದ್ರು. ಅಹೋರಾತ್ರನಿಗೆ ಅದೆಲ್ಲ ಸಹಜ. ಅಹೋರಾತ್ರ ಪ್ರಾಕ್ಟೀಸ್ ಮಾಡಿಕೊಂಡು ಇನ್ನೊಬ್ಬರಿಗೆ ನಿಂದ ಪ್ರಾಕ್ಟೀಸ್ ಮಾಡಿಸಿ ಬೆಳೆಸಿದ್ದಾನೆ. ಎಷ್ಟು ಜನ ನಮ್ಮ ಕಿತ್ತಡಿಲಿ ಒಬ್ಬನನ್ನು ಸೆಂಟ್ರಲ್ಲಿ ಕೂಡಿಸಿ ಒಬ್ಬರನ್ನು ಸೆಂಟ್ರಲ್ಲಿ ಕೂಡಿಸಿ 10 ಜನ ನಿಂದೆ ಮಾಡ್ತಾನೆ ಇರ್ತಾರೆ, 100 ಜನ ನಿಂದೆ ಮಾಡ್ತಾನೆ ಇರ್ತಾರೆ. ಅದು ತಗೊಳ್ಳೋ ಆ ಟ್ರೈನಿಂಗ್ ಆಗಿದೆ ನಮಗೆ. ಈ ನಿಂದೆಗಳಿಗೆ ಬಾಗದ ಅಹೋರಾತ್ರನನ್ನು ಸಹಿಸಲಿಲ್ಲ ಅವರು. ಅವರು ಮನೆಯ ಮಂದಿಗೆಲ್ಲ ಬೈಯೋಕ್ಕೆ ಶುರು ಮಾಡಿದ್ರು. ಕೊಲ್ಲುವಂತಹ ಬೆದರಿಕೆಗಳು ಹಾಕಿದ್ರು, ಅದಕ್ಕೂ ಬಗ್ಗಲಿಲ್ಲ ಅಹೋರಾತ್ರ. ಯಾಕೆ ಅಹೋರಾತ್ರ ನೀವೆಲ್ಲ ಹೇಳುವಷ್ಟು ಅಂತಹ ವೀರನೂ ಅಲ್ಲ, ಶೂರನೂ ಅಲ್ಲ. ಯಾಕೆ ಹೇಳಿ, 50 ವರ್ಷ ಕಳೆದಿದೆ. 23 ವರ್ಷದ ಭಗತ್ ಸಿಂಗ್, 18 ವರ್ಷದ ಮಹಾಪುರುಷರು ಚಾಪೇಕರ್ ಬ್ರದರ್ಸು, ಎಂಥ ಎಂಥ ಬೋಸು, ಎಂಥ ಎಂಥ ಅವರು ಚಿಕ್ಕ ವಯಸ್ಸಲ್ಲೇ ಭಗವಂತನಿಗೆ ದೇಶಕ್ಕೆ ಪ್ರಾಣ ಬಿಟ್ಟಿರುವಾಗ 50 ವರ್ಷ ಆದರೂ ಹೇಡಿಯಾಗಿರ್ತಾನೆ ಅಹೋರಾತ್ರ. ಅದು ಆ್ಯಕ್ಚುಲಿ ಏನೂ ಸಾಲದು. 50 ವರ್ಷಕ್ಕೆ ಶಿವಾಜಿ ಮಹಾರಾಜರು ತಮ್ಮ ಅವತಾರ ಸಮಾಪ್ತಿ ಮಾಡಿದ್ರು. ನಾವು ಇವತ್ತಿಗೂ ಮರೆಯದೇ ಇರುವಂತಹ ಮದಕರಿ ನಾಯಕ 32ಕ್ಕೆ ಮುಕ್ತಾಯ ಆಯಿತು. ನಂದರು ಎಲ್ಲ 40 ವರ್ಷದೊಳಗೆ ಮುಕ್ತಾಯ ಆಯಿತು. ಶಂಕರ 2 ವರ್ಷಕ್ಕೆ ಅಂತದ್ರಲ್ಲಿ ಹೆದರ್ತಾನ 50 ವರ್ಷಕ್ಕೆ? ಅದಕ್ಕೂ ಹೆದರದಿದ್ದ ವಿಚಾರಕ್ಕೆ ಬಂದರು, ಅದಕ್ಕೂ ಹೆದರಲಿಲ್ಲ. ಯಾಕಂದರೆ ಇತ್ತೀಚೆಗೆ ನಮ್ಮ 3ನೇ ಮಗಳ ಒಂದು ಭಾವಚಿತ್ರಕ್ಕೆ, ಮುಖಚಿತ್ರಕ್ಕೆ ಒಂದು ಅಶ್ಲೀಲ ಚಿತ್ರ ಅಂಟಿಸಿದರು. ಆಕೆಯ ಹಣೆ ಮೇಲೆ ಸಿಂಬಲ್ ಹಾಕಿದ್ರು. ಇದನ್ನಾದರೂ ನಿಮಗೆ ತೋರಿಸ್ತೀನಿ ಬನ್ನಿ, ಹೆಂಗೆ ಹಾಕಿದ್ದಾರೆ ಅಂತ. ನೋಡಿ ಈ ಸೈಟ್ ಇದೆಯಲ್ಲ ಪೂರ, ನೋಡಿ, ಉತ್ತರ ಕರ್ನಾಟಕದ ಮಂದಿ ಅಂತ ಇದೆ ಈ ಸೈಟು. ಅಭಿಮಾನಿಗಳ ಸಂಘದವರು ಮಾಡಿರೋದು. ಯಾರು ಮಾಡಿದರು, ಏನು, ಯಾಕೆ ಹಿಂಗೆ? ನೋಡಿ ಇದರಲ್ಲಿ ಕವರ್ ಪೇಜಲ್ಲಿ ನೋಡಿ ಇದಿದೆ, ಆಯಿತಾ? ಇದು ನೋಡಿ ಪ್ರೊಫೈಲ್ ಚಿತ್ರ ಹೇಗಿದೆ ನೋಡಿ. ಆಕೆ ಆ್ಯಪಲ್ಲಿ ಹಾಕಿದ್ರು. ಆದರೂ ಅಹೋರಾತ್ರ ಚಿಕ್ಕ ತುಂಬ
ಧೈರ್ಯ ಸ್ಥೈರ್ಯಗಳಿಂದ ಬೆಳೆಸಿದ್ದಾನೆ. ಆದರೂ ಮಗುವಿಗೆ ಹೇಳೋದು ಬೇಡ, ನೋವಾಗ್ಬೋದು ಅಂತ ಕಾರಣದಿಂದ ಇದ್ದಾಗ ಮಗು ಹತ್ತಿರ ಬಂದಾಗ, ಮಗು ಹಿಂಗೆ ಮಾಡಿದ್ದಾರೆ ನಿನಗೆ ಬೇಜಾರು ಮಾಡಿಕೊಡ್ಬೇಡಮ್ಮ ಅಂತ ಹೇಳಿದಾಗ, ನಗುತ್ತಾ ಮಗು ಹೇಳ್ತು, ನನಗೆ ಯಾವ ಬೇಜಾರು ಇಲ್ಲ ಅಪ್ಪ, ನಿನ್ನ ಹೋರಾಟ ನಾನು ಮಾಡ್ತೀನಿ, ಬಿಟ್ಕೊಟ್ಬಿಡು, ನೀನು ಸುಖವಾಗಿರು, ನಗು ಓದ್ಕೊಂಡಿರು ನೀನು ಅಂತ ಹೇಳಿಬಿಡ್ತು. ಯಾಕೋ ಹಂಗೆ ಹೇಳ್ತಾ ಇದೀಯ ಅಂದರೆ, ಅಯ್ಯೋ ಪಾದರಕ್ಷೆ ಅಂದರೆ ರಕ್ಷೆ ಮಾಡುವುದೆಲ್ಲ ದೇವರು ಅಂತ ನೀನು ಹೇಳ್ಕೊಟ್ಟಿದೆಯಲ್ಲ, ನಾನೇ ಈ ಇತ್ತೀಚೆಗೆ ಪಾದರಕ್ಷೆಗಳನ್ನು ದೇವರು ರಾಮನ ಪಾದರಕ್ಷೆಗಳನ್ನು ತಲೆ ಮೇಲೆ ಇಟ್ಕೊಂಡು ಒಂದು ವಿಡಿಯೋ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ದೇವರೇ ಮಾಡಿದಾರಲ್ಲ, ಸಂತೋಷ ಆಯಿತು ಅಂತ ಕಣ್ಣಲ್ಲಿ ನೀರು ಬಂದುಬಿಡ್ತು ಅಹೋರಾತ್ರನಿಗೆ. ಯಾಕೆ ಮಗು ಇಷ್ಟು ಧೈರ್ಯ ಹೆಂಗೋ ಬಂತು ಅಂದರೆ, ಸಾವಿತ್ರಿ ಬಾಯಿ ಪುಲ್ಲೆ ಅಂತ ಓದಿದ್ದೀನಪ್ಪ ನೋಡಿ, ಅದು ಕನ್ನಡದಲ್ಲೇ ಪಿಕ್ಚರ್ ಆಗ್ತಾ ಇದೆ, ತಾರಾ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಅಮ್ಮ ಎಷ್ಟು ಖುಷಿಯಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದರಲ್ಲಿ ಅಂದರೆ ತುಂಬ ಖುಷಿಯಾಗುತ್ತೆ. ಆ ಸಾವಿತ್ರಿ ಬಾಯಿ ಫುಲ್ಲೆ ಅಂತ ನಾನೇ ಅರ್ಪಣೆ ಮಾಡಿದ ತಾಯಿ ಅಮ್ಮ, ಆ ಅಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸೋಕ್ಕೆ ಹೋಗ್ತಾ ಇದ್ರು ಅಪ್ಪ. ಅವರು ಹೋದಾಗ ಜನ ಆ ಅಮ್ಮನ ಮೇಲೆ ಪಾದರಕ್ಷೆಗಳನ್ನು ಎಸೆಯುತ್ತಿದ್ರು, ಕಲ್ಲುಗಳನ್ನು ಎಸೆಯುತ್ತಿದ್ರು. ಮನೆಗೆ ಬಂದು ಆ ಅಮ್ಮ ತಲೆಯೆಲ್ಲ ಗಾಯ ಆಗೋದು, ಆ ಅಮ್ಮ ಅದಕ್ಕೋಸ್ಕರ ಆ ಹೊಡೆತಗಳನ್ನು ತಡೆಯಕ್ಕೊಳ್ಳೋಕ್ಕೋಸ್ಕರ ಆ ಅಮ್ಮ ಅವ್ರನ್ನ ನಿಂದಿಸೋದು ಬಿಟ್ಟು ತಾನೇ ಮೂರು ಸೀರೆ ಸುತ್ತಕೊಂಡು ಹೋಗ್ತಿದ್ರಂತೆ ಆ ಅಮ್ಮ ತನ್ನ ತಲೆಗೆ. ಅಂತ ಅವ್ರ ಮುಂದೆ ನಂದೇನಪ್ಪ ಇದು, ಏನು ಬೇಜಾರಿಲ್ಲ ಅಂದ್ಬಿಟ್ಲು. ವಾವ್, ಇದು ಸಾರ್ಥಕವಾಯಿತು ಅಹೋರಾತ್ರನ ಜನ್ಮ ಅನ್ನಿಸ್ತು. ಆದರೆ ಇಲ್ಲಿ ಅಹೋರಾತ್ರ ಆದರೂ ಯಾಕೆ ಇದನ್ನು ತೋರಿಸ್ತಾ ಇದ್ದಾನೆ ಅಂದರೆ, ಈ ಸ್ಥೈರ್ಯ ನಮ್ಮ ಕರ್ನಾಟಕದ ಮಕ್ಕಳಲ್ಲಿ ಬರಬೇಕು, ಆವಾಗಲೇ ಈ ರೀತಿಯ ದಬ್ಬಾಳಿ ಕಳಗಗಳನ್ನು ನಾವು ಎದುರಿಸಲು ಸಾಧ್ಯ. ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡಿದ ಮಾತ್ರಕ್ಕೆ ಈ ರೀತಿ ಗುಂಡಾಗಿರಿ ಅಂತ ಹೇಳ್ಬೋದು. ಇವಾಗ ರೌಡಿಗಳಲ್ಲಿ ಒಂದು ನಿಯಮ ಇರುತ್ತೆ, ಎಷ್ಟೇ ರೌಡಿಸಂ ಮಾಡಿದ್ರೂ ಮನೆ ಮಕ್ಕಳ ತಂಟೆಗೆ ಬರಲ್ಲ. ಒಂದು ವೇಳೆ ಅವನಿಂದಾನೇ ಮನೆ ಜೀವನ ನಡೀತಾ ಇದೆ ಅಂದರೆ ಅವನಿಗೆ ದಂಡಿಸ್ತಾರೆ ವಿನಃ ಪ್ರಾಣ ತೆಗೆಯೋದಿಲ್ಲ, ಒಂಥರ ವಿಚಿತ್ರ ನಿಯಮಗಳವ್ರದು. ಹಾಗಾಗಿ ಇವ್ರನ್ನ ಅದಕ್ಕೂ ಹೋಲ್ಸೋಕ್ಕಾಗೋದಿಲ್ಲ. ಆದರೆ ಈ ರೀತಿ ಅಸಭ್ಯ ನಡವಳಿಕೆ ಇರೋರು ಯಾವ ಲೆವೆಲ್ಗಾದರೂ ಹೋಗ್ತಾರೆ, ಹೆಣ್ಮಕ್ಕಳ ತಂಟೆಗೆ ಹೋಗ್ತಾರೆ ಅಂತ ಗೊತ್ತಾದಾಗ ಅಹೋರಾತ್ರನಿಗೆ ಇನ್ನಷ್ಟು ಹುರುಪು ಬಂತು ಮುಂದುವರಿಸೋದಕ್ಕೆ. ಕರ್ನಾಟಕದ ಜನ ಸೇಫ್ ಆಗಿರಬೇಕು, ಇದರ ವಿರುದ್ಧ ನಿಂತ್ಕೊಳ್ಳೋಣ ಅಂತ ಮೊಟ್ಟ ಮೊದಲನೇದಾಗಿ ಶುರುವಾಗಿದ್ದು ಜೂಜು ನಿಲ್ಲಿಸೋಣ ಅಂತ. ಆ ಜೂಜಿನ ಮಧ್ಯೆ ಯಾರಿದ್ದಾರೆ, ಯಾರು ಜಾಹೀರಾತು ಕೊಟ್ಟಿದ್ದಾರೆ ಅನ್ನೋ ಗಮನ ಕೂಡ ಇರಲಿಲ್ಲ. ಒಂದು ಕಡೆ ಒಬ್ಬರ ಹೆಸರನ್ನ ಮೆನ್ಷನ್ ಮಾಡಲಿಲ್ಲ, ಯಾರ ಮನಸ್ಸಿಗೆ ನೋವಾಗೋಗಬಾರ್ದು ಅಂತ. ಆದರೆ ಇವರೇ ಮೇಲೆ ಬಿದ್ದು ಬಂದಾಗ ಇನ್ನೂ ಒಂದು ಚಾಲೆಂಜ್ ಎದುರಾಯಿತು ಅಹೋರಾತ್ರನಿಗೆ. ಈ ಒಂದು ಜನರ ದಬ್ಬಾಳಿಕೆಯಿಂದ ವಿರುದ್ಧ ಹೋರಾಡಬೇಕು. ಮಕ್ಕಳ ಸಮೇತ ರೆಡಿ ಆಗಿಬಿಟ್ಟಿದ್ದೀವಿ ಇವಾಗ, ಯಾಕಂದರೆ ಯಾವಾಗ ಮಕ್ಕಳನ್ನು ಎಳೆದ್ರೋ ಮಕ್ಕಳ ಸಮೇತ ಸಿದ್ಧವಾಗಿಬಿಟ್ಟಿದ್ದೀವಿ. ಅನ್ಯಾಯದ ವಿರುದ್ಧ ಹೋರಾಡಬೇಕು. ಒಂದೊಂದು ಫೋನ್ ಕಾಲು ಎಷ್ಟು ಹರಾಸ್ಮೆಂಟ್ ಆದರೂ ಎಲ್ಲ ಫೋನ್ ಎತ್ತೋಕ್ಕೆ ನಿರ್ಧಾರ ಮಾಡಿದ್ವಿ. ಫೋನೇ ಎತ್ತಬಾರ್ದು ಅನ್ನೋದಕ್ಕಿಂತ ಅನೇಕ ಒಳ್ಳೆಯವ್ರು ಮಾಡ್ತಾ ಇರ್ತಾರೆ ಫೋನ್, ಎಲ್ಲ ಎತ್ತೋಕ್ಕೆ ನಿರ್ಧಾರ ಮಾಡಿದ್ವಿ. ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿದ್ರು ಬಯಸ್ಕೊಳ್ಳೋಕ್ಕೆ ನಿರ್ಧಾರ ಆದ್ವಿ, ಯಾಕಂದರೆ ಸಾವಿತ್ರಿಬಾಯಿ ಫುಲ್ಲೇನೆ ನಮಗೆ ಒಂದು ಪ್ರೇರಣೆ ಆದರು ಅಮ್ಮ. ಅನೇಕರು ಎಷ್ಟು ಈ ಕತೆ ಹೇಳಿದ್ರೂ ಸಾಲದು. ನಮ್ಮ ಅಹೋರಾತ್ರ ಇವನು ಒಂದು ಆಯತನ ಅಂತ ಒಂದು ಕತೆ ಬರೆದಿದ್ದ. ಆ ಕತೆ ಹಣದಿರೋದು ಕಾದಂಬರಿಯಾಗಿ ಹೊರಗೆ ಬಂತು. ಆ ಕಾದಂಬರಿ ಚಿತ್ರವಾಗಬೇಕಾಗಿತ್ತು. ಕರ್ನಾಟಕದ ತುಂಬ ಶ್ರೇಷ್ಠ 35 ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಿರುವಂತಹ ಒಬ್ಬ ನಿರ್ದೇಶಕರ ಜೊತೆ ಕತೆ ಕೂತ್ಕೋತಾ ಇದ್ದ. ಅಲ್ಲಿ ತುಂಬ ಜನ ಜ್ಞಾನಿಗಳು ಬರೋರು, ಪುಸ್ತಕ ಓದಿರೋರು ಬರೋರು. ಅಲ್ಲೊಂದು ಸೀನ್ ಬಗ್ಗೆ ಡಿಸ್ಕಸ್ ಆಯಿತು ನಮ್ಮ ಚಿತ್ರಕ್ಕೋಸ್ಕರ. ಮಹಾತ್ಮ ಗಾಂಧಿಯವರು ಮೈಸೂರಿಗೆ ಬಂದಿದ್ರಂತೆ, ಸ್ಪೀಚ್ ನಡೀತಾ ಇತ್ತು. ಸ್ಪೀಚ್ ನಡೀತಾ ಇರಬೇಕಾದ್ರೆ ಮೈಸೂರಿನ ಹಿರಿಯರು, ತಲಕಾಡಿ ಹಿರಿಯರು ಎಲ್ಲರೂ ಪಕ್ಕದಲ್ಲಿದ್ದರು. ಆಗ ಹೈದರಾಬಾದ್ ನಿಜಾಮನಿಂದ ಪ್ರೇರಿತನಾದ ಒಬ್ಬ ವ್ಯಕ್ತಿ ಮಹಾತ್ಮ ಗಾಂಧಿಯವರ ಮೇಲೆ ಒಂದು ಚಪ್ಪಲಿ ಎಸೆದು ಬಿಡ್ತಾರೆ, ಅದು ಸೀದಾ ಬಂದು ಹಣೆಗೆ ತಗಲತ್ತೆ ಮಹಾತ್ಮ ಗಾಂಧಿಗೆ. ಎಲ್ಲರೂ ಪೂರಾ ಸೀರಿಯಸ್ ಆಗ್ಬಿಡ್ತಾರೆ. ಮಹಾತ್ಮ ಗಾಂಧಿಯವರ ಅಭಿಮಾನ ಅಂದರೆ ಹೆಂಗಿತ್ತು, ಜನ ಅಷ್ಟೊತ್ತಿಗಾಗಲೇ ಗುಂಪು ಸೇರ್ಕೋತಾರೆ, ಎಸ್ದವನ್ನ ಹಿಡಿತಾರೆ. ಆದರೆ ಇಮ್ಮಿಡಿಯೇಟ್ಲಿ ಮಹಾತ್ಮ ಗಾಂಧಿ ತಲೆನೂ ಒರೆಸ್ಕೊಳ್ಳದೆ ಜೋರಾಗಿ ಹೇಳಿದ್ದು, ಆತನನ್ನು ಮೊದಲು ಬಿಡಿ ಅಂತ. ದಯವಿಟ್ಟು ಮಹಾತ್ಮ ಗಾಂಧಿ ಮತ್ತೆ ಮೈಸೂರಿಗೆ ಬರಬೇಕು ಅಂದರೆ ಆ ವ್ಯಕ್ತಿಯನ್ನು ಗೌರವ ಸನ್ಮಾನಗಳಿಂದ ಈ ವೇದಿಕೆಗೆ ಕರ್ಕೊಂಬನ್ನಿ ಅಂತ ಹೇಳಿದರು. ಎಲ್ಲರೂ
ಕೋಪ ಬಂದರು ಸುಮ್ಮನಿದ್ರು, ಅದು ಸ್ಟೇಟ್ಮೆಂಟ್. ನಾಯಕ ಆದವನು ಆ ರೀತಿ ಸ್ಟೇಟ್ಮೆಂಟ್ ಮಾಡಬೇಕು ತನ್ನ ಅನುಯಾಯಿಗಳಿಗೆ. ಆ ಒಂದು ಗತ್ತಿನ ಮಾತಲ್ಲಿ ಎಲ್ಲರ ಸ್ತಬ್ಧ ಆಗಬೇಕು, ಹಂಗಿರಬೇಕು. ಅದು ನಿಜವಾದ ನಾಯಕತ್ವ. ಅಂದರೆ ಆತನ್ನು ಕರ್ಕೊಂಬರ್ತಾರೆ. ಕರ್ಕೊಂಬಂದು ರಂಗದ ಮೇಲೆ ಹತ್ತಿಸಿದಾಗ ಮಹಾತ್ಮ ಗಾಂಧೀಜಿಯವರು ಆ ಎಡಗಾಲ ಚಪ್ಪಲಿಯನ್ನು ತನ್ನ ಕೈಯಿಂದ ಆ ಮನುಷ್ಯನಿಗೆ ತೊಡಿಸ್ತಾರೆ. ತೊಡಿಸ್ಬಿಟ್ಟು, ಅಪ್ಪ ನಿನಗೆ ಇವಾಗ ಚಪ್ಪಲಿ ನೋಡು ಹೆಂಗಾಗಿದೆ, ನಿಂದು ಹೊಸ ಚಪ್ಪಲಿ ತೊಗೊಳಕ್ಕೂ ಆಗ್ತಾ ಇಲ್ಲ, ನಮ್ಮ ದೇಶದ ಪರಿಸ್ಥಿತಿ ಹಿಂಗಿದೆ, ಇದನ್ನು ಕಳ್ಕೊಂಬಿಟ್ರೆ ಆ ಹಾಕ್ಕೊಂಡಿರೋ ಚಪ್ಪಲಿ ವೇಸ್ಟ್ ಆಗುತ್ತೆ, ಇನ್ನು ಮೇಲೆ ಯಾರ ಮೇಲೆ ಚಪ್ಪಲಿ ಎಸೆಯಕ್ಕೆ ಹೋಗ್ಬಿಡ, ಅದು ದೇವರಪ್ಪ ಅಂತ ಹೇಳ್ತಾರೆ. ಅದಿರಲಿ, ಅದು ನಾನು ನಿಮ್ಮನ್ನು ಯಾವುದೇ ಒಂದು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಪಾದರಕ್ಷೆ ಅಂದರೆ ಏನು? 14 ವರ್ಷ ರಾಮರಾಜ್ಯವನ್ನು ಆಳಿದಂತಹ ಪಾದರಕ್ಷೆ ಅದು. ಯಾವ ಪಾದದ ಸ್ಪರ್ಶದಿಂದ ಅಹಲ್ಯೆ, ಶಿಲೆಯಾಗಿದ್ದ ಅಹಲ್ಯೆ, ಕಲ್ಲಾಗಿದ್ದ ಅಹಲ್ಯೆ ಗೌತಮಿಯಾದಳೋ, ಆ ಪಾದದ ಪಾದುಕೆಗಳ ಸಿಂಹಾಸನವನ್ನು ಹತ್ತಿ ಭರತನ ತಲೆಯ ಮೇಲೆ ಹೊತ್ತು ಹೋಗಿ ರಾಮರಾಜ್ಯವಾಗತ್ತೆ 14 ವರ್ಷಗಳು ರಾಮನ ವನವಾಸದ ಸಮಯದಲ್ಲಿ. ಯಾವ ಪಾದುಕೆಗಳು ಶರಣರು ತಮ್ಮ ವೃತ್ತಿ ಪಾದರಕ್ಷೆ ಹೊಲಿಯೋದು, ಒಂದು ಶರಣು ಹೆಚ್ಚಾಗ್ಬಿಡ್ತಲ್ಲ ನಮಗೆ ಸಾಲದಲ್ಲಿದ್ದೀವಿ ಅಂತ ಪತಿ ಪತ್ನಿ ಇಬ್ಬರು ತಮ್ಮ ಎಡ ಬಲ ಊರುಗಳು ಅಂದರೆ ತೊಡೆಗಳ ಚರ್ಮದಿಂದ ಪಾದರಕ್ಷೆಗಳನ್ನಾಗಿ ಮಾಡಿ ತಲೆಯ ಮೇಲೆ ಹೊತ್ತು ಹೋಗಿ ಕ್ರಾಂತಿಯೋಗಿಯ ಕೈಗೆ ಕೊಟ್ಟು ಶರಣಪ್ಪ ಅಂತ ಹೇಳಿದಾಗ ಆ ಪಾದುಕೆಗಳನ್ನು ತಲೆಯ ಮೇಲೆ ಹೊತ್ತರು ಕ್ರಾಂತಿಯೋಗಿ ಬಸವಣ್ಣ. ಅಂತಹ ಪಾದುಕೆಗಳಿಗಿಂದ ಅಹೋರಾತ್ರನಿಗೆ ಅವಮಾನ ಆಗುತ್ತಾ? ಪಾದುಕೆಗಳ ಹಾರ ಹಾಕಿ, ಆದರೆ ಅಕರ್ತವ್ಯಂ ನಕರ್ತವ್ಯಂ ಪ್ರಾಣೈ ಕಂಟಕತೈರಪಿ, ಇವನು ಮಾಡಬೇಕು ಅಂತ ಹೊರಟಿರುವಂತಹ ಶ್ರೇಷ್ಠವಾದ ಕೆಲಸವನ್ನು ನೀವು ಕಂಠದ ಮೇಲೆ ಕತ್ತಿ ಇಟ್ಟರು ಬಿಡೋದಿಲ್ಲ ಅಹೋರಾತ್ರ. ಇಂತಹ ವಿಚಾರವನ್ನು ಕರೋನಾ ಟೈಮಲ್ಲಿ ಎಲ್ಲವೂ ಬ್ಯಾನ್ ಆಗಿ ಆಹಾರ ಪದಾರ್ಥಗಳು ಮಾತ್ರ ಸಿಗುವಂಥ ಸಮಯದಲ್ಲಿ ಸರ್ಕಾರದ ಗಮನ ಹೋಗಲಿಲ್ವಾ? ಈ ಆ್ಯಡ್ಸ್ ಮೇಲೆ ಹೇಳ್ತಾ ಇರೋ ನಮ್ಮ ಮಾತುಗಳನ್ನು ಯಾರೂ ಕೇಳ್ತಿಲ್ವಾ? ಈ ಆ್ಯಡ್ ಬರಬಾರ್ದು, ಈ ಈ ಜೂಜಾಟದ ಆ್ಯಡ್ಗಳು ಯಾವುದು ಬರಬಾರ್ದು. ಅದು ನೋಡಿ, ಡ್ರೀಮ್ ಎಲೆವೆನ್ನು ಇದು ನೋಡಿ, ಆ ಎಲೆವೆನ್ನು, ಆ ಹೆಸರುಗಳು ಕೂಡ ಗೊತ್ತಿಲ್ಲ ಅಹೋರಾತ್ರನಿಗೆ. ಕಣ್ಣಿಗೆ ಬಿದ್ದದ್ದನ್ನು ಎತ್ತಿದ ಫಸ್ಟು. ಇವನಿಗೆ, ಹೋರಾಡುವವನಿಗೆ ಎಣಿಕೆ ಬೇಕಾ? ಇವ್ರು ಬೇಕು ಅವ್ರು ಬೇಕು ಅಂತ ಈಗ ಹೇಳ್ತಾ ಇದ್ದಾನೆ. ಈಗಲೂ ಕಾಲ ಮಿಂಚಿಲ್ಲ, ಕ್ವಾರಂಟೈನ್ 21 ದಿವಸನೇ ಅಲ್ಲ, ಇನ್ನೂ ಮುಂದುವರಿಯ ಸಂದರ್ಭ ಇದೆ. ಈಗಲೂ ಟಿ ವಿ ಮಾಧ್ಯಮಗಳಲ್ಲಾಗಲಿ, ಬೇರೆ ಎಲ್ಲೇ ಆಗಲಿ, ಫೇಸ್ಬುಕ್ಕಲ್ಲಾಗಲಿ, ದಯವಿಟ್ಟು ಆಲ್ ಓವರ್ ಇಂಡಿಯಾ ಈ ಜೂಜು ಪ್ರಚೋದಿತವಾದಂಥ ಆ್ಯಡ್ಗಳು ನಿಲ್ಲಬೇಕು. ಇದಕ್ಕೆ ನಾವು ಹೋರಾಡಬೇಕು, ಇದಕ್ಕೆ ನಾವು ದನಿ ಎತ್ತಬೇಕು. ಸಮರ್ಥಿಸ್ಕೋತಾ ಇದ್ದೀರಾ? ನಾವೇ ಕಣ್ಣಿಗೆ ಬಿದ್ವಿ ಅಂತ ಎಲ್ಲರಿಗೂ ಹೇಳ್ತಾ ಇರೋ ಮಾತಿದು ಅರ್ಥ ಮಾಡ್ಕೊಳ್ಳಿ. ಆಯಿತು, ಆಡಿ ಹಿಂದೆ ಹೋಯ್ತಲ್ಲ, ಅಲ್ಲಿಗೆ ನಿಲ್ಲಲಿಲ್ಲವಲ್ಲ ನಿಮ್ಮ ಅದು, ಆದರೂ ನಿಲ್ಲುವುದಿಲ್ಲ ಅಂತ ತಿಳಿದು ಸುಮ್ಮನಿದ್ರೆ ಮಕ್ಕಳ ಮೇಲೆ ಅಟ್ಯಾಕ್ ಮಾಡುವಂತಹ ವಿಕೃತ ರೂಪಕ್ಕೆ ಹೋಗಿದೆಯಾ ಕರ್ನಾಟಕ? ಇವಾಗ ಇನ್ನೊಂದು ಹೋರಾಟಕ್ಕೆ ನಂದಿ ಆಡ್ತಾ ಇದ್ದೀರಾ ನೀವು? ಇಂತಹ ಅಜ್ಞಾನದ ವಿಚಾರಕ್ಕೆ ಒಂದಕ್ಕೆ ಕಾಲಿಟ್ಟರೆ ಇನ್ನೊಂದು ದೋಷ ಸಿಕ್ಕಂಗೆ, ಇಲಿಗಳು ಖಾಲಿ ಮಾಡೋಣ ಅಂದರೆ ಹಾವುಗಳು ಸಿಕ್ಕಂಗೆ ಸಿಗ್ತಾ ಇದ್ದೀರಾ? ನಿಮ್ಮ ಈ ಬೆದರಿಕೆಗಳಿಗೆ ಅಹೋರಾತ್ರ ಪ್ರಾಣ ಉಸಿರಿರೋವರೆಗೂ, ಕೊನೆ ಉಸಿರಿರೋವರೆಗೂ ಭಯ ಬೀಳ್ತಾನೆ ಅಂತ ಅನ್ಕೊಂಡಿದ್ದೀರಾ ನೀವು? ನಿಜ ಜೀವನದ ಸಾಧಕ ಹೀರೋಗಳು ಕೋಟಿಗಟ್ಟಲೆ ಇದ್ದಾರೆ. ಸಾವಿತ್ರಿಬಾಯಿ ಫುಲ್ಲೆ ಎಂಥ ಹೀರೋ, ಅಂಬೇಡ್ಕರ್ರು ಎಂಥ ಹೀರೋ, ಮಹಾತ್ಮ ಗಾಂಧಿ ಎಂಥ ಹೀರೋ. ಅವರು ಇಷ್ಟು ಕಷ್ಟಗಳು ನೋಡಿದ್ದಾರೆ ಗೊತ್ತಾ? ಅವರು ಅಹೋರಾತ್ರ ತೃಣ ಮಾತ್ರ ಅವರೆಲ್ಲರ ಮುಂದೆ. ಏನಿದು ಕರೋನಾ ವಿಚಾರಕ್ಕೆ ಬರೋಣ. ಒಂದು ಮತ್ತೆ ಜವಾಬ್ದಾರಿಯುತವಾದ ಜಾಗದಲ್ಲಿದ್ದಾಗ ತಮ್ಮಿಂದ ಅನಾಹುತ ಆಗಬಾರ್ದು ಅಂತ ನೋಡೋ ಜವಾಬ್ದಾರಿ ಇದೆ ಎಲ್ಲರಿಗೂ.
ಏನಾಗಬಹುದು? ಭಯವೇಕೆ ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ಪೆನ್ನಿನಿಂದ ಬರೆದಿಲ್ಲ ಅಹೋರಾತ್ರ, ಅನುಭವದ ಬೆವರಿನಿಂದ ಅದರೊಳಗಿನ ರಕ್ತದಿಂದ ಬರೆದಿದ್ದಾನೆ. ಡಾಕ್ಟರ್ ಹೆಗಡೆ ಡಾಕ್ಟರ್ ಹೆಗಡೆ ಅವರು ಎಂತಹ ಕರ್ನಾಟಕಕ್ಕೆ ಗಿಫ್ಟ್, ಆರೋಗ್ಯದ ಬಗ್ಗೆ ಎಷ್ಟು ಚೆನ್ನಾಗಿ ಪ್ರಚಾರ ಮಾಡಿ, ಅವರು ಒಂದೊಂದು ಮಾತು ಭವಿಷ್ಯದ ರೀತಿ, ಕಾಲಜ್ಞಾನದ ರೀತಿ ಸತ್ಯವಾಗ್ತಾ ಇದೆ. ಕೇಳಿರೆ ಯಾರ್ಯಾರು ಟಿ ವಿ ಜ್ಯೋತಿಷರು, ನಾವು ಹೇಳಿದ್ವಿ ಕರೋನಾ ಬಂತು ಅಲ್ಲಲ್ಲಿ ಏನಿದು ಅಸಹ್ಯ ಭವಿಷ್ಯ ಅನ್ನುವುದು ಆ ರೀತಿ ಇಲ್ಲ. ಒಬ್ಬ ಜ್ಯೋತಿಷಿಯಾಗಿ ಅಹೋರಾತ್ರ ಹೇಳ್ತಾನೆ, ಯಾವತ್ತೂ ನಿಮಗೆ ಜ್ಯೋತಿಷ್ಯ ಹೇಳಿದ್ದಾನೆ ಅಹೋರಾತ್ರ, ಜ್ಯೋತಿಷ್ಯದ ಅಭ್ಯಾಸ ಮಾಡಿ ಹೇಳ್ತಾ ಇದ್ದಾನೆ. ಜ್ಯೋತಿಷ್ಯದಲ್ಲಿ ಎಲ್ಲೂ ಇಲ್ಲ ಈ ರೀತಿ. ಜ್ಯೋತಿಷ್ಯದ ದೈವಜ್ಞ ಲಕ್ಷಣಂ ಅಂತ ಒಂದು ಸಬ್ಜೆಕ್ಟ್ ಇದೆ. ಒಬ್ಬ ಜ್ಯೋತಿಷಿ ಆದವನು ಹೇಗೆ ನಡೆ ಇರಬೇಕು, ನುಡಿ ಇರಬೇಕು, ಅವನ ಭಾವ ಇರಬೇಕು, ಹಾವ ಇರಬೇಕು, ಇದನ್ನು ಹೇಳಿಕೊಡುತ್ತೆ ಆ ದೈವಜ್ಞ ಲಕ್ಷಣಂ. ತಾನು ಹೇಳಿದ ಮಾತನ್ನು ನಾನು ಹೇಳಿದೆ ಹಿಂಗಾಗೋಯ್ತು, ನಾನು ಹೇಳಿದೆ ಹಿಂಗೆ ನಾನು ಅನ್ನೋ ಶಬ್ದ ಬಳಸಲೇಬಾರದು ಜ್ಯೋತಿಷಿ. ಸರಿಯಾದ ದೈವಜ್ಞ ನಿಜವಾಗಲೂ ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಹಳ್ಳಿಗಳಲ್ಲಿ ಅನೇಕ ಮನೆಗಳಲ್ಲಿದ್ದಾರೆ. ಮಂಗಳೂರಿಗೆ ಹೋಗಿ ಎಂಥ ಎಂಥ ಜ್ಯೋತಿಷ್ಯರು ಸಿಗ್ತಾರೆ, ಅವ್ರು ಯಾರು ಟಿ ವಿಗೆ ಬಾ ಅಂದರೂ ಬರೋದಿಲ್ಲ, ಗೊತ್ತಿದ್ರೂ ಮನೆಯವ್ರಿಗೆ ಹೇಳೋದಿಲ್ಲ. ಅವೆಲ್ಲ ದೇವ ರಹಸ್ಯಗಳು. ದೇವ ರಹಸ್ಯಗಳನ್ನು ಬಯಲು ಮಾಡುವವನು ಜ್ಯೋತಿಷ್ಯನೇ ಅಲ್ಲ. ಕ್ವಶನ್ ಪೇಪರ್ ಲೀಕ್ ಮಾಡುವವನು ಅಧ್ಯಾಪಕನೂ ಅಲ್ಲ, ಪ್ರಾಧ್ಯಾಪಕನೂ ಅಲ್ಲ, ಪ್ರಾಂಶುಪಾಲನೂ ಅಲ್ಲ. ಕ್ವಶನ್ ಪೇಪರ್ ಅವ್ರ ಹತ್ರ ಇರುತ್ತೆ, ಅವ್ರು ಲೀಕ್ ಮಾಡೋದಿಲ್ಲ. ಲೀಕ್ ಮಾಡಿದ್ರೆ ಹೇಗೆ ಡಿಬಾರು ಸಸ್ಪೆಂಡ್ ಆಗ್ತಾರೋ ಹಾಗೆ ಭಗವಂತ ಕೂಡ ಜ್ಯೋತಿಷ್ಯರನ್ನು ಸಸ್ಪೆಂಡ್ ಮಾಡ್ತಾನೆ. ಆದರೆ ಡಾಕ್ಟರ್ ಹೆಗಡೆ ಹೇಳ್ತಿದ್ರು, ಇಸ್ರೇಲಲ್ಲಿ ಒಂದು ಸಲ ಸ್ಟ್ರೈಕ್ ಆಗಿತ್ತು, ಡಾಕ್ಟರ್ಗಳೆಲ್ಲ ಸ್ಟ್ರೈಕ್ ಆಗಿತ್ತು. ಆ ಸ್ಟ್ರೈಕ್ 3 ದಿನ ಇತ್ತು, ಆ 3 ದಿನದಲ್ಲಿ ಮರಣದ ಸಂಖ್ಯೆ ಕಡಿಮೆ ಆಗೋಗಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು. ಈಗ ಕರೋನಾ ಟೈಮಲ್ಲೂ ಅದೇ ಆಗಿದೆ, 10 ದಿವಸದಿಂದ ಎಲ್ಲ ಬಂದ್ ಆಗಿದೆ. ಸ್ಮಶಾನಗಳಲ್ಲಿ ಬರುವ ಹೆಣೆಗಳ ಸಂಖ್ಯೆ 30%ಕ್ಕೂ ಕಡಿಮೆ ಆಗಿದೆ. 30-40% ವಾರಣಾಸಿ ಹರಿಶ್ಚಂದ್ರ ಘಾಟ್ ಆಗಲಿ, ಮಣಿಕರ್ಣಿಕಾ ಘಾಟ್ ಆಗಲಿ, ಮರಣದ ಶವಗಳ ಸಂಖ್ಯೆ ಕಡಿಮೆ ಆಗೋಗಿದೆ. ಅಂದರೆ ಏನಿದರ ಗೂಢಾರ್ಥ? ಕರೋನಾ ಆಗೋಗಲಿ, ಮತ್ತೆ ಅಂಕಿ ಅಂಶಗಳು ತೆಗೆಯೋಣ, ಮತ್ತೆ ಹಾರ್ಟ್ ಅಟ್ಯಾಕ್ಸ್ ಕಡಿಮೆ ಆಗೋಗಿದೆ. ಅಂದರೆ ಮನೆಯಲ್ಲೇ ಇರೋದ್ರಿಂದನ, ಮನೆಯ ಆಹಾರ ಸೇವಿಸೋದ್ರಿಂದನ, ಜಂಕ್ ಫುಡ್ ನಿಂತೋಗಿರೋದ್ರಿಂದನ. ಯೋಚನೆ ಮಾಡಿ ಇದೆಲ್ಲ ನೋಡಿದ್ರೆ ಇದು ದೇವರು ಮಾಡಿರುವಂತಹ ಮ್ಯಾಜಿಕ್ ಅನ್ನಿಸ್ತಾ ಇದೆ ಅಹೋರಾತ್ರನಿಗೆ. ಇದೊಂದು ಜೈವಿಕ ಅಸ್ತ್ರ ಆಗಿದ್ದರೂ ಕೂಡ ದೇವರು ಪ್ರತಿರೋಧವಾಗಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದನ್ನೇ ತಾನು ಬಳಸ್ಕೋತಾ ಇದ್ದಾರೆ ದೇವರು, ಕಾಡು ಪ್ರಾಣಿಗಳನ್ನು ರಕ್ಷಿಸಲು, ಮರಗಳನ್ನು ರಕ್ಷಿಸಲು, ಪ್ರಕೃತಿಯನ್ನು 80 ವರ್ಷ ಹಿಂದಕ್ಕೆ ತಗೊಂಡೋಗ್ತಾನೆ ದೇವರು. ನೋಡಿ ಇದು ಬೇಕಾಗಿದೆ ಪ್ರಕೃತಿಯ ಬಗ್ಗೆ. ಪ್ರಕೃತಿಯ ಬಗ್ಗೆ ಯೋಚನೆ ಮಾಡಿ ಗೆಳೆಯರೆ, ಎಂತ ನೋಡಿ, ಯಾರೋ ಇವರ ಹೆಸರಲ್ಲಿ ಬೇರೆಯವರು ಮಾಡ್ತಾ ಇರ್ಬೋದು ಅನ್ನೋದಕ್ಕೆ ಎಲ್ಲರೂ ಜವಾಬ್ದಾರಿಯುತವಾದ ಪೋಸ್ಟ್ಗಳಲ್ಲಿದ್ದಾರೆ. ಕಿಚ್ಚ ಸುದೀಪ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ, ರಾಜ್ಯಾಧ್ಯಕ್ಷರು, ಬಿಜಾಪುರದ ಜಿಲ್ಲಾಧ್ಯಕ್ಷ, ಅದು ಯಾವುದು ಚಾಮರಾಜನಗರದ ಜಿಲ್ಲಾಧ್ಯಕ್ಷ, ಅಲ್ಲಿ ಧಾರವಾಡದ ಜಿಲ್ಲಾಧ್ಯಕ್ಷ. ಅಂತೂ ಇವನಿಗೆ ಅಂಗವಿಕಲ ಇದಕ್ಕೆ ಆಗಿದೆ, ಇವನು ಹಂಗಾಗಿದೆ, ಇವನು ಮಗಳು ಹಿಂಗೆ, ಇವನು ಮಗಳು ಹಂಗೆ, ಇವನು ಕರ್ನಾಟಕದವನೇ ಅಲ್ಲ, ಇನ್ನೂ ಅವಾರ್ಡ್ಸ್ ಕೊಡ್ತಾ ಇದ್ದಾರೆ. ಇವನು ಆಂಧ್ರ ಪ್ರದೇಶದವನು, ಅಹೋರಾತ್ರ ಹುಟ್ಟಿದ್ದು ಪಾತಪಾಳ್ಯ ಬಾಗೇಪಲ್ಲಿ ತಾಲೂಕು, ಅಂದಿನ ಕೋಲಾರ ಜಿಲ್ಲೆ, ಇಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆ. ಅಲ್ಲಿ ಇವನ ಮನೆ ಇದೆ, ಅಪ್ಪನ ತಾತಂದಿರಿದ್ದ ಮನೆ ಇದೆ. ಅಪ್ಪ ಹುಟ್ಟಿದ ಊರು ಆಂಧ್ರ ಪ್ರದೇಶ ಬಾರ್ಡರು, ಅದೇ ಪಾತಪಾಳ್ಯ. ಅಲ್ಲಿ ತೆಲುಗು ಮಾತಾಡ್ತಾರೆ. ಅಮ್ಮ ಹುಟ್ಟಿದ ಊರು ಕನ್ನಡ ಮಾತಾಡ್ತಾರೆ, ಕೃಷ್ಣದೇವರಾಯರ ಊರದು ಪೆನುಗೊಂಡೆ. ಇಂತಹ ವಾತಾವರಣದಲ್ಲಿ ಹುಟ್ಟಿರೋ ಅಹೋರಾತ್ರನಿಗೆ ಭಾರತೀಯ ಅಂತ ಹೇಳ್ಕೊಳ್ಳೋವಂತಹ ಗರ್ವ ಇದೆ. ಇವನು ಮಹಾರಾಷ್ಟ್ರದವನು, ಇವನಿಗೆ ಕನ್ನಡ ಬರೋದಿಲ್ಲ, 8 ಬುಕ್ಕು ಬರೆದಿದ್ದಾನೆ, ಕನ್ನಡ ಬರೋದಿಲ್ಲ ಅಹೋರಾತ್ರನಿಗೆ, ಸತ್ಯ. ಇವತ್ತಿಗೂ ನಿಮ್ಮಲ್ಲಿ ಯಾರಾದರೂ ಕನ್ನಡ ಬರುವವರಿದ್ದರೆ ಹೇಳಿ, ಹೆಸರು ಬೆಳೆಗೆ ಹೆಸರು ಬೇಳೆ ಅಂತ ಯಾಕೆ ಬಂತು, ಕಡಲೆ ಬೆಳೆಗೆ ಕಡಲೆ ಬೆಳೆ ಅಂತ ಯಾಕೆ ಬಂತು, ಕಡಲೆಕಾಯಿ ಕಡಲೆಕಾಯಿ ಅಂತ ಯಾಕೆ ಬಂತು? ಒಬ್ಬರಾದರೂ ಮಹಾಪುರುಷರಿದ್ದರೆ ಹೇಳಿ ನೋಡೋಣ, ಕನ್ನಡ
ಯಾರಿಗೂ ಬರಲ್ಲ ರೀ, ತೆಲುಗು ಯಾರಿಗೂ ಬರಲ್ಲ ಈ ಜಗತ್ತಿನಲ್ಲಿ, ಪ್ರತಿ ಭಾಷೆ ಯಾರಿಗೂ ಬರೋದಿಲ್ಲ. ಬರುತ್ತೆ ಅಂತ ಹೇಳಿದವರಿಗೆ ಬರೋದಿಲ್ಲ, ಬರಲ್ಲ ಅಂತ ಹೇಳಿದವರಿಗೆ ಬರುತ್ತೆ ಅಂತ ಅರ್ಥ. ಯಾಕಂದರೆ ಬರಲ್ಲ ಅಂತ ಹೇಳಿದವ್ರಿಗೆ ಗೊತ್ತು ಕನ್ನಡ ಎಷ್ಟು ದೊಡ್ಡ ಬೃಹತ್ ಭಾಷೆ ಅದು. ಒಬ್ಬ ಮನುಷ್ಯ ಒಂದು ಜನ್ಮದಲ್ಲಿ ಅರಿಯಲಾರದಷ್ಟು ದೊಡ್ಡ ಭಾಷೆ ಅದು. ಉತ್ತರ ಕನ್ನಡದ ಕನ್ನಡ ಭಾಷೆ, ದಕ್ಷಿಣ ಕನ್ನಡದ ಕನ್ನಡ ಭಾಷೆ, ಬಿಜಾಪುರದ ಕನ್ನಡ ಭಾಷೆ, ಗುಲ್ಬರ್ಗದ ಕನ್ನಡ ಭಾಷೆ, ಉತ್ತರ ಕನ್ನಡ ಕೋಲಾರದ ಕನ್ನಡ ಭಾಷೆ, ಕೊಡಗುವಿನ ಕನ್ನಡ ಭಾಷೆ, ಗುಲ್ಬರ್ಗ ಕನ್ನಡ ಭಾಷೆ, ಚಿತ್ರದುರ್ಗ ಕನ್ನಡ ಭಾಷೆ, ಚಿಕ್ಕಮಗಳೂರು ಕನ್ನಡ ಭಾಷೆ, ತುಮಕೂರು ಕನ್ನಡ ಭಾಷೆ, ದಕ್ಷಿಣ ಕನ್ನಡ ಕನ್ನಡ ಭಾಷೆ, ಧಾರವಾಡದ ಕನ್ನಡ ಭಾಷೆ, ಬಳ್ಳಾರಿಯ ಕನ್ನಡ ಭಾಷೆ, ಬಿಜಾಪುರದ ಕನ್ನಡ ಭಾಷೆ, ಬೀದರ್ನ ಕನ್ನಡ ಭಾಷೆ, ಬೆಂಗಳೂರಿನ ಕನ್ನಡ ಭಾಷೆ, ಬೆಳಗಾಂನ ಕನ್ನಡ ಭಾಷೆ, ಮಂಗಳೂರಿನ ಕನ್ನಡ ಭಾಷೆ, ಮೈಸೂರಿನ ಕನ್ನಡ ಭಾಷೆ, ರಾಯಚೂರಿನ ಕನ್ನಡ ಭಾಷೆ, ಮತ್ತು ಶಿವಮೊಗ್ಗದ ಕನ್ನಡ ಭಾಷೆ, ಹಾಸನದ ಕನ್ನಡ ಭಾಷೆ, ಇಷ್ಟೊಂದು ಕನ್ನಡ ಭಾಷೆ ಇದ್ದರೆ ಒಬ್ಬ ಮನುಷ್ಯ ಎಷ್ಟು ನಾನು ಕನ್ನಡ ಬರುತ್ತೆ ಅಂತ. ತನ್ನ ಸರ್ನೇಮ್ ರೆಡ್ಡಿ ಅಂತಿದೆ ಸಂತೋಷ್ ರೆಡ್ಡಿಗೆ, ಅದು ಕರ್ನಾಟಕದ ಸರ್ನೇಮ್ ಅಂತ ಆಗತ್ತೆ ಅಂತ ಯಾರಾದರೂ ಕನ್ನಡದವರಲ್ಲ ಅನ್ನೋಕ್ಕಾಗತ್ತಾ? ಇವನ್ ಈ ಅಹೋರಾತ್ರನ ಪೂರ್ವನಾಮ ನಟೇಶ ಪೊಲೆಪಲ್ಲಿ ಅಂತ. ಯಾವಾಗಲೂ ಸುಮಾರು 4-6 ತಲೆಮಾರುಗಳ ಹಿಂದೆ ಕರ್ನಾಟಕದಲ್ಲಿರೋ ಹೆಸರೇ ಎಷ್ಟೋ ಪಲ್ಲಿ ಅಂತಿದೆ ಗೊತ್ತಾ ನಿಮಗೆ? ನಾರಾಮದ್ದೆಪಲ್ಲಿ ಅಂತಿದೆ, ಚೇಳೂರು ಅಂತಿದೆ, ಮತ್ತು ಆ ಪಲ್ಲಿ ಈ ಪಲ್ಲಿ ಆಚೆ ಪಲ್ಲಿ ಅಂತಿದೆ. ಅದು ಕರ್ನಾಟಕ ಪಲ್ಲಿ ಅಂತಿದ್ದ ತಕ್ಷಣ ಅದು ಆಂಧ್ರ ಪ್ರದೇಶ. ಒಬ್ಬ ಮನುಷ್ಯ ಕೋಪ ಬಂದಿದೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರು. ಎಲ್ಲವನ್ನು ನಗು ನಗುತ್ತಾ ದೇವರು ಅರ್ಚನೆಯನ್ನು ಸ್ವೀಕರಿಸ್ದಂಗೆ ಸ್ವೀಕರಿಸ್ದ ಅಹೋರಾತ್ರ. ನಿಮ್ಮ ಅಜ್ಞಾನದಿಂದ ಆಚೆ ಬನ್ನಿ ಅಂತ ಹೇಳ್ತಾ ಇದ್ದಾನೆ ವಿನಃ ಯಾರ ಮೇಲೆ ಕೋಪ ಇಲ್ಲ. ಹತ್ಯೆ ಮಾಡ್ತೀನಿ ಅಂದವ್ರ ಮೇಲೆ ಅಹೋರಾತ್ರನ ಕೋಪ ಇಲ್ಲ. ನೀವೆಲ್ಲ ಯಾರು? ಇನ್ನಾದರೂ ಬದಲಾಗಿ ನಿಮಗೆ ಹೇಳುವವರು ಹೇಳದಿದ್ರು ಅಹೋರಾತ್ರ ಹೇಳ್ತಾ ಇದ್ದಾನೆ ಬದಲಾಗಿ. ಕರೋನಾ ಸಮಯದಲ್ಲಿ ಏನ್ರಿ ನಿಮ್ದು ಜೂಜಾಟದ ಮಾತು ಅಂತ ಹೇಳ್ತಾ ಇರಲ್ಲ, ಕರೋನಾ ಸಮಯದಲ್ಲೇ ಜೂಜಾಟದ ಮಾತು. ಅಹೋರಾತ್ರ ವೈದ್ಯನಲ್ಲ, ಹೋಗಿ ಹೆಲ್ಪ್ ಮಾಡೋಣ ಅಂದರೆ. ಅಹೋರಾತ್ರ ಧನವಂತನಲ್ಲ, ಹೋಗಿ ಧನ ಕೊಟ್ಟು ಎಲ್ಲರಿಗೂ ಹೆಲ್ಪ್ ಮಾಡೋಣ ಅಂದರೆ. ಅಹೋರಾತ್ರನಿಗೆ ದೇವರು ಕೊಟ್ಟಿರೋದು ಜ್ಞಾನ ಮಾತ್ರ. ಜ್ಞಾನದ ಮುಖಾಂತರ ಹೇಗೆ ಮಾಡಬೇಕು? ಜನಗಳ ಹಣ ಉಳಿಸೋದು ಕೂಡ, ಜನಗಳಿಗೆ ದಾನ ಕೊಡೋದು. 100 ರೂಪಾಯಿ ಅನ್ನದಾನ ಮಾಡಿ ಅವರ 500 ರೂಪಾಯಿ, ಅವರ 5,000 ರೂಪಾಯಿ ಕಸಿಯೋದು ಎಂತ ದಾನ ಆಗುತ್ತೆ? ಅವರ 5,000 ರೂಪಾಯಿ ಉಳಿಸೋದಕ್ಕೆ ಅಹೋರಾತ್ರ ಸಿದ್ಧನಾದ. ಅಹೋರಾತ್ರ ಸಿದ್ಧನಾಗಿದ್ದೆ ಆ ಇದು ಕರೋನಾ ಸಮಯದಲ್ಲೇ ಆಗಿದ್ದು. ಕರೋನಾ ಸಮಯದಲ್ಲಿ ಜನ ಹಣ ಕಳ್ಕೋಬಾರ್ದು ಅಂತ ಮಾಡಿದ್ದು. ಅದು ಡ್ರೀಮ್ 11 ಆಗಲಿ, ಅದು ಕೇರಂ ಬೋರ್ಡ್ ಆಗಲಿ, ಅದು ಕರ್ನಾಟಕದ ಭಾರತದ ಶ್ರೇಷ್ಠ ಕ್ರಿಕೆಟ್ ಪಟು ಆಗಿರಲಿ, ಯಾರೇ ಮಾಡಿರಲಿ, ತಪ್ಪು ತಪ್ಪೇ ಅಷ್ಟೇ ಅದು. ಅದಕ್ಕೋಸ್ಕರ ಹೊಡಿಯೋಕ್ಕೆ ಬಡಿಯೋಕ್ಕೆ ಬಂದ್ಬಿಡ್ತೀರಾ ನೀವು? ಇಂಥ ಒಳ್ಳೆ ಕೆಲಸಕ್ಕೋಸ್ಕರ ಅರ್ಪಣೆ ಆಗೋದಾದರೆ ದೇವರಿಗೆ ಇನ್ನೇನು, ಅದಕ್ಕಿಂತ ದೊಡ್ಡ ಗಿಫ್ಟ್ ಏನಿದೆ ಹೇಳಿ ಭಗವಂತ ಮನುಷ್ಯರಿಗೆ ಕೊಡೋದು? ಒಂದು ಒಳ್ಳೆ ಕಾರಣಕ್ಕೆ ಪ್ರಾಣ ಬಿಡೋಕ್ಕೂ ಸಿದ್ಧನಾದ ಅಹೋರಾತ್ರ ಅಂತ ಅನ್ನಿಸ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಏನಾದರೂ ಇದೆಯಾ? ದಯವಿಟ್ಟು ಕರ್ನಾಟಕ ಸರ್ಕಾರ, ನಿಮಗೆ ಗೊತ್ತಿಲ್ಲದೆ ಆಗಿರ್ಬೋದು, ದಯವಿಟ್ಟು ಇದನ್ನು ಈ ಬೆಟ್ಟಿಂಗನ್ನು ಬೆಡಂಭೂತವನ್ನು ಹೊಡೆದೋಡಿಸಿ ಒಂದು ಬೆಟ್ಟಿಂಗ್ ಆ್ಯಡ್ ಕಾಣಬಾರ್ದು ಕರ್ನಾಟಕದಲ್ಲಿ. ಇದನ್ನು ರಿಯಾಕ್ಟಿವ್ ಡಿಸಿಷನ್ ಆ್ಯಂಡ್ ಪ್ರೊಯಾಕ್ಟಿವ್ ಡಿಸಿಷನ್ ಅಂತಾರಲ್ಲ, ಅಲ್ಲಿ ಆಂಧ್ರ ಪ್ರದೇಶ ಮಾಡಿದ್ದು ರಿಯಾಕ್ಟಿವ್ ಡಿಸಿಷನ್ನು. ಏನು ಅಂದರೆ, ಅಲ್ಲಿ 2 ಜನ, ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ ತುಂಬ ಜ್ಞಾನಿಯಾದ ಸಾಫ್ಟ್ವೇರ್ ಇಂಜಿನಿಯರು, ಇನ್ನೊಬ್ಬ ಪತ್ನಿಯನ್ನೇ ಕೊಂದುಬಿಟ್ಟ, ಡೌರಿ ತರಲಿಲ್ಲ ನಾನು ರಮ್ಮಿ ಆಡಬೇಕು ಅಂತ. ಆ 2 ಘಟನೆಗಳ ನಂತರ ಅಪ್ಪ ಶ್ರೇಷ್ಠ ಸಿ ಎಮ್ಮು KCR ನಮ್ಮ ದೇಶದಲ್ಲಿ ಇರಲೇ ಬೇಡ ಅಂತ ಆಂಧ್ರ ಪ್ರದೇಶದಿಂದ ಹೊರಗಟ್ಟಿಸ್ದ. ಅಂದರೆ ಇದು ಯಾವುದು, ನಮ್ಮ ತೆಲಂಗಾಣದಿಂದ, ಸಿಕ್ಕಿಮ್ಮು, ಅಸ್ಸಾಮು, ಒರಿಸ್ಸಾದಲ್ಲಿ ಒಬ್ಬ ಮನುಷ್ಯ 20 ರೂಪಾಯಿ ದಿನ ಕಸಿತಿದ್ದ ತಾಯಿ ಹತ್ರ. 20 ರೂಪಾಯಿ ಕೇಳ್ದ, ನಿನಗೆ 20,000 ತಂದ್ಕೊಡ್ತೀನಿ ರಮ್ಮಿಲ್ಗಿದ್ದು ಅಂತ. 20 ರೂಪಾಯಿ ಕೊಡಲಿಲ್ಲ ಅಂತ ಕೊಲೆ ಮಾಡಿಬಿಟ್ಟ ತಾಯಿನ.
ಈ ಘಟನೆಗಳು ಕರ್ನಾಟಕದಲ್ಲಿ ನೋಡಬೇಕಾ? ಅದಕ್ಕೆ ಪ್ರೋ ಆಕ್ಟಿವ್ ಡಿಸಿಷನ್ ಅಂತ ನಾವು ತಗೋಬೇಕು. ಅಂದರೆ ಇಂಥದ್ದಾಗಬಾರ್ದು ಅಂತ ಡಿಸಿಷನ್ ತಗೊಳ್ಳೋದನ್ನು ಪ್ರೋ ಆಕ್ಟಿವ್ ಅಂತಾರೆ. ರಿಯಾಕ್ಟಿವ್ ಅಂದರೆ ಒಂದು ಕೆಲಸ, ಒಂದು ಘಟನೆ ಆದಮೇಲೆ ತಗೊಳ್ಳೋ ಡಿಸಿಷನು. ಇಂಥ ದುಡ್ಡಿಂದ ಏನು ಸುಖ ಇದೆ? ದಯವಿಟ್ಟು ಕರ್ನಾಟಕ ಸರ್ಕಾರ, ನಮಗೂ ಬೇಸರ ಆಗಿದೆ. ಮಾತಾಡಿದ್ದೆ ಮಾತಾಡಿ ನಮಗೂ ಇದನ್ನು ಬಿಟ್ಟು ಹೊರಗಡೆ ಬರಬೇಕಾಗಿದೆ. ನೀವು ನಿರ್ಧಾರ ತಗೊಂಡು ಒಂದು ಆ್ಯಡ್ ಸಿಗಬಾರ್ದು, ಹಂಗೆ ಒದ್ದೋಡಿಸಿ ಇವ್ರನ್ನ. ಆ್ಯಡ್ ಕೊಡೋದಕ್ಕೆಲ್ಲ ಯಾಕೆ ಪರ್ಮಿಷನ್ ಕೊಟ್ಟರೆ? ಲೀಗಲ್ ಆಗಿದ್ರೆ. ಒಂದು ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಲೀಗಲ್ ಆಗಿತ್ತು ನಮ್ಮ ದೇಶದಲ್ಲಿ. ರಾಜಾರಾಮ್ ಮೋಹನ್ ರಾಯ್ ಅವರು ಅದರ ವಿರುದ್ಧ ಎತ್ತಿ ನಿಂತು ಅದನ್ನು ಇಲ್ಲೀಗಲ್ ಮಾಡಿಸ್ಲಿಲ್ವಾ? ಯಾವುದೇ ಇಲ್ಲೀಗಲ್ ಅಂತಿದ್ರೂ ಅದನ್ನು ನಾವು ಮಾತಾಡಿ ಅದನ್ನು ಇಲ್ಲೀಗಲ್ ಮಾಡಿಸ್ಬೋದು. ಇವಾಗ ಸದ್ಯಕ್ಕೆ ಕರೋನಾ ಟೈಮಲ್ಲಿ ಇವರು ಲೂಟ್ ಮಾಡೋದು ಬೇಡ, ಇದನ್ನು ಹೊರಗಡೆ ಕಳಿಸಿ. ನಿಮಗೆ ಗೊತ್ತಿಲ್ಲದೆ ಆಗಿರ್ಬೋದು, ನಿಮ್ಮನ್ನು ಯಾರು ಅನುಮಾನಿಸ್ತಿಲ್ಲ ಇಲ್ಲಿ. ಹೊರಗಡೆ ಕಳಿಸಿ. ಇನ್ನು ನಿಮ್ಮ ಈ ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘ ಅಂತ ಹೇಳಿಕೊಂಡು ಅಹೋರಾತ್ರನ ನಿಂದಿಸುವವರಿಗೆ ಒಂದು ಸ್ವಾಗತಾರ್ಹ ಮಾತು. ಎಷ್ಟು ಬೇಕಾದರೂ ನಿಂದಿಸಿ ಅಹೋರಾತ್ರನನ್ನು, ನೀವು ಎಷ್ಟು ಮನಸಾರೆ ನಿಂದಿಸಿ. ಆದರೆ ಹೆಣ್ಣುಮಕ್ಕಳ ತಂಟೆಗೋದ್ರೆ ಅದು ಕರ್ನಾಟಕದ ಎಲ್ಲ ಜನಕ್ಕೂ ಬೇಜಾರಾಗ್ತಿದೆಯಂತೆ. ಸಾವಿರಾರು ಕಾಲ್ ಬರ್ತಾ ಇದೆ. ನಿಮ್ಗೆ ಅನಿಸಿರ್ಬೋದು ನೀವು ಸಾಗರದಷ್ಟಿದ್ದೀವಿ, 20 ಲಕ್ಷ ಅಂತ. ನಿಮ್ಗೆ ನೀವು ಅನಿಸಿರೋದೆಲ್ಲ ಸುಳ್ಳು. ನಿಮ್ಮ ಕಡೆಯಿಂದ ಬಂದಿರೋದೆಲ್ಲ ಬರೀ 300-400 ಕಾಲ್ ಬಂದಿದೆ ಅಷ್ಟೇ, 500 ಕಾಲು ಬಂದಿದೆ ಅಷ್ಟೇ. ಅದರಲ್ಲಿ ಎತ್ತಿರೋದೇ ಕೆಲವು, ಅದೆಲ್ಲ ರೆಕಾರ್ಡೆಡ್ ಆಗಿದೆ. ಆದರೆ ಅಹೋರಾತ್ರನಿಗೆ ವಿ ಆರ್ ವಿತ್ ಯು ಅಹೋರಾತ್ರ ಅನ್ನುವ ಮಾತುಗಳು ಅಯ್ಯೋ ದೇವ, ಮಹಾಸಾಗರದಷ್ಟು ಬಂದಿದೆ. ಹಿಂದೂ ಮಹಾಸಾಗರದಷ್ಟು, ಪೆಸಿಫಿಕ್ ಶಾಂತಿ ಸಾಗರದಷ್ಟು ಬಂದಿದೆ. ಆಶ್ಚರ್ಯ ಆಗೋಯ್ತು ಅಹೋರಾತ್ರನಿಗೆ ಕರ್ನಾಟಕದಲ್ಲಿ ಇಷ್ಟು ಜನ ಇದಕ್ಕೆ ಸ್ಪಂದಿಸಿದ್ದಾರಾ? ಫೇಸ್ಬುಕ್ಕಲ್ಲಿ ಬರೀ 3 ಲಕ್ಷ ಜನ, 4 ಲಕ್ಷ ಜನ ನೋಡಿದ್ದಾರೆ ಅಂದರೆ ಇಲ್ಲಿ ನೋಡಿದ್ರೆ ಲಕ್ಷಾಂತರ ಜನ ಕರ್ನಾಟಕದ ಮೂಳೆ ಮೂಳೆಯ ಹಳ್ಳಿಗಳಿಂದ ನಾವಿದ್ದೀವಿ ನಿಮ್ಮ ಜೊತೆ ಅರ್ಧ ರಾತ್ರಿ 3 ಗಂಟೆವರೆಗೂ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾವಿದ್ದೀವಿ ನಿಮ್ಮ. ವಾಟ್ಸ್ಯಾಪ್ಗಳ ಸುರಿಮಳೆ ಆಗಿದೆ. ಇದಕ್ಕೆ ಸಪೋರ್ಟ್ ಮಾಡಿದವರು ಕೋಟ್ಯಾಂತರ ಜನ. ನೀವು ಗೊತ್ತಿಲ್ಲದೆ ಅಜ್ಞಾನದಲ್ಲಿ ಬಿದ್ದು ಒಂದು ತಪ್ಪಿಗೆ ಸಮರ್ಥಿಸ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಇವತ್ತಿಗೂ ತಿಳ್ಕೊತೀನಿ. ನೀವು ಆರಾಮಾಗಿ ಒಳ್ಳೆಯವರಾಗಿ ಹೀರೋಗಳ ಥರ ಹೇಳಿದ್ರಲ್ಲ, ಎಲ್ಲ ಜೂಜಿನ ವಿರುದ್ಧ ನಾವು ನಿಂತ್ಕೋತೀವಿ ಅಂತ. ನಿಮ್ಮ ಜೂಜು ನಿಂತ ಮೇಲೂ ಏನ್ರಿ? ನೀವು ನಿಮ್ಮ ಕಡೆಯಿಂದ ಹೋರಾಡಿದ ಅಹೋರಾತ್ರನ ಏಕಾಂಗಿ ಹೋರಾಟ, ಒಬ್ಬಂಟಿ ಹೋರಾಟ. ನಿಮ್ಮ ಸಹಾಯ ಎಂದು ಬಯಸಲೂ ಇಲ್ಲ. ನಾವು ಮಾಡ್ತೀವಿ ಸಹಾಯ ಅಂದರೂ ಕೇಳೋದಿಲ್ಲ. ನೀವೆಲ್ಲ ಇದರಲ್ಲಿ ಈ ಕಾಲದಲ್ಲಿ ಈ ತಾಂತ್ರಿಕ ಯುಗದಲ್ಲಿ ನೀವೆಲ್ಲ ದನಿ ಎತ್ತುವುದೇ ಒಂದು ಹೋರಾಟ ವಿನಃ ಯಾರನ್ನೂ ಏನು ಲೀಡರ್ ಮಾಡಿಬಿಡಿ. ಅಹೋರಾತ್ರ ಯಾವ ಸೀಮೆ ಲೀಡ್ರು ಅಲ್ಲ. ಇವನಿಗೆ 5 ಜನ ಮಕ್ಕಳನ್ನ ಬೆಳೆಸ್ಕೊಂಡು ಹೋದರೆ ಸಾಕಾಗಿದೆ. ಬಂದವರು ಸ್ನೇಹಿತರು ಅವರನ್ನೆಲ್ಲ ಇವನು ಕಿತ್ತಡಿಗಳನ್ನಾಗಿ ಮಾಡಬೇಕಾಗಿದೆ. ಕಿತ್ತಡಿ ಅಂದರೆ ಅರ್ಥ ಗೊತ್ತೇನ್ರಿ? ಒಂದು ಅಡಿ ಇಟ್ಟರೆ ಇನ್ನೊಂದು ಅಡಿ ತೆಗೆಯೋದು. ಇವತ್ತಿಗೂ ಆಸ್ತಿ ಮಾಡದೆ ಓಡಾಡ್ತಾ ಇದ್ದಾನೆ ಅಹೋರಾತ್ರ. ಯಾಕೆಂದರೆ ಆಸ್ತಿ ಇದ್ದವರು ಹೋರಾಡೋದಕ್ಕಾಗೋದಿಲ್ಲ. ಲಂಗೋಟಿ ಇದ್ದವನು ಮಾತ್ರ ಹೋರಾಡ್ಬೋದು. ಯೋಚನೆ ಮಾಡಿ, ಇದು ಬೇಡ. ಇನ್ನು ನಿಮ್ಮದಾಗಿದೆ, ಅದು ಬಂದಿದೆ, ಅದು ನಿಂತಿದೆ, ಇವನು ಮುಂದುವರಿತಾ ಇದ್ದಾನೆ. ಇನ್ನು ನಿಮ್ಮದೆಲ್ಲ ನಿಲ್ಲಿಸಿ ಕರೋನಾ ಬಗ್ಗೆ ಮಾತಾಡೋಣ. ಎಷ್ಟು ಪವಿತ್ರ ಕರೋನಾದಿತ್ ಆಗ್ತಾ ಇರೋ ವಿಚಾರಗಳು. ಕಾಡು ಹಂದಿಗಳು ಸಾವಿರಾರು. ಕಾಡು ಹಂದಿಗಳು ಎಷ್ಟು ಶ್ರೇಷ್ಠ ಗೊತ್ತಾ? ವಿಷ್ಣುವಿನ ಅವತಾರ ವರಾಹಸ್ವಾಮಿ. ಕಾಡಿನಿಂದ ರೋಡಲ್ಲಿ ಎಲ್ಲ ಇರೋದು ನೋಡಿದ್ರೆ ಎಷ್ಟು ಸ್ವತಂತ್ರವಾಗಿ ಬಂದಿದೆ. ಅವು ಇಲ್ಲ ಅಂದರೆ ಸ್ಕ್ಯಾವೆಂಜರ್ಸ್ ಅಂತಾರೆ. ಹಂದಿ ಇದ್ದರೆ ಕೇರಿ ಶುದ್ಧಿ ಎಂಗೋ ಹಾಗೆ ನಿಂದ ಕರಿರಬೇಕು. ಅಂದರೆ ಹಂದಿಗಳು ಇಲ್ಲ ಅಂದರೆ ಜಗತ್ತು ಶುದ್ಧಿ ಆಗೋದಿಲ್ಲ. ನಮ್ಮ ತಾತ ಹೇಳೋರು ಈ ಹಂದಿಗಳು ಇಲಿಗಳು ಎಲ್ಲ ಒಂದು ದಿನ ಸ್ಟ್ರೈಕ್ ಮಾಡಿದ್ರೆ ಜಗತ್ತು ದುರ್ವಾಸನೆ ಬಂದು ಸತ್ತೋಗತ್ಕೊಳೋ, ನಾವೆಲ್ಲ ಬದುಕಿರೋದಿಲ್ಲ. ಯಾಕೆ ತಾತ ಈ ಇಲಿಗಳಿಂದ ಏನು ಉಪಯೋಗ ಅಂತ ಹೇಳಿದ್ದಕ್ಕೆ, ಸೊಳ್ಳೆಗಳು ಇಲಿಗಳು ಎಲ್ಲವೂ ಪ್ರತಿಯೊಂದು ಜೀವರಾಶಿ ಜಗತ್ತಿನಲ್ಲಿ ದೇವರು ಮಾಡಿರೋದು ಬೇಕಾಗುತ್ತೆ ನಮಗೆ. ಅಹೋರಾತ್ರನಿಗೆ ಅದ್ವೇಷ್ಟ ಸರ್ವಭೂತಾನಾಂ, ಯಾರ ಮೇಲೂ ದ್ವೇಷ ಇಲ್ಲ. ನೀವು ಅಂದುಕೊಂಡಂಗೆ ನಿಮ್ಮ ನಟನ ಮೇಲೆ ದ್ವೇಷ ಇಲ್ಲ, ಅಹೋರಾತ್ರನನ್ನು ವಂಚಿಸಿದವ್ರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಇದು ಇದಕ್ಕೆ ಇವನೇ ಸಾಕ್ಷಿ.
ಅಹೋರಾತ್ರನಿಗೆ ವಿಶ್ವ ಎಲ್ಲ ಒಂದಾಗಬೇಕು ಅನ್ನೋ ಆಶಯಗಳಿದೆ, ಬೌಂಡ್ರಿ ಇಲ್ಲದೆ ಬದುಕಬೇಕು ಅನ್ನೋ ಆಶೆ ಇದೆ. ಆವತ್ತು ಭಗವಂತ ನಮ್ಮೆಲ್ಲರ ಭುಜ ತಟ್ತಾನೆ, ಯಾರ ಮೇಲೂ ದ್ವೇಷ ಇಲ್ಲ. ನೋಡಿ ಎಷ್ಟು ಚಂದ ಇದೆ, ಕ್ಯಾನ್ಸರ್ ಪೇಷಂಟ್ಸ್ ಕಡಿಮೆ ಕಾಣ್ತಾ ಇದ್ದಾರೆ. ಎಲ್ಲ ಮೆಡಿಸಿನಿಂದನೇ, ಔಷಧಿಗಿಂತ ಅದು ಆ್ಯಕ್ಚುಲಿ ರೋಗಕ್ಕಿಂತ ಔಷಧಿ ಜಾಸ್ತಿ. ರೋಗ ಉಮ್ಮಳಿಸುತ್ತೆ ಅಂತ ಒಂದು ಗಾದೆ ಇದೆ, ಲಂಗಣಂ ಪರಮ ಔಷಧಂ ಅಂತ. ಔಷಧ ನಿಮ್ಗೆ ಎಂಥ ಬಿಮಾರ್ ಬರಲಿ ಹೊಟ್ಟೆ ಖಾಲಿ ಇಟ್ಕೊಂಡ್ಬಿಟ್ರೆ ವಾಸಿ ಆಗಿಬಿಡುತ್ತೆ. ಅದೇ ರೀತಿ ಇದು ನೋಡಿ, ದೇಶ ದೇವ ದೇಹ, ದೇಹಕ್ಕೆ ಉಪವಾಸ ಇದ್ದರೆ ಸರಿ ಹೋಗ್ಬಿಡುತ್ತೆ. ದೇಶಕ್ಕೂ ಅದೇ ಆಯಿತು ನೋಡಿ, ಇವತ್ತು ನಾವು ದೇಶಕ್ಕೂ ಉಪವಾಸ ಮಾಡಿಬಿಟ್ವಿ. ಇದನ್ನೇ ಈ ಕ್ವಾರಂಟೈನ್ ಆಯಿತು, ಈ ಗೃಹವಾಸ ಬಂಧನ ಆಯಿತು, ಇದರಿಂದ 21 ದಿವಸದ ಉಪವಾಸ ಮಾಡಿದ್ವಿ, ಎಷ್ಟು ಮಾಡ್ತಾ ಇದ್ದೀವಿ, ಇದರಿಂದ ಎಷ್ಟು ಗೆದ್ದಿದ್ದೀವಿ ಗೊತ್ತಾ? ಇವಾಗ ಏನು ಕಲ್ತ್ಕೊಂಡ್ವಿ ನಾವು? ಕಾಲು ತೊಳ್ಕೊಳ್ಳೋದು ಕಲ್ತ್ಕೊಂಡ್ವಿ, ಕೈ ತೊಳ್ಕೊಳ್ಳೋದು ಕಲ್ತ್ಕೊಳ್ತ್ಕೊಂಡ್ವಿ, ನಮ್ಮ ಭಾರತ ದೇಶದ 100 ವರ್ಷಗಳ ಹಿಂದಿನ ಸಂಸ್ಕೃತಿ ಎಲ್ಲ ಕಲ್ತ್ಕೊಂಡ್ವಿ, ಮನೆಯಲ್ಲಿ ಕೆಲಸದವರು ಇಲ್ಲದಿದ್ದರೂ ನಾವು ಅಡುಗೆ ಮಾಡ್ಕೊಳ್ಳೋದನ್ನು ಕಲ್ತ್ಕೊಂಡ್ವಿ, ಮತ್ತು ನಾವು ತರಕಾರಿಗಳು ತೊಗೊಂಬಂದು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಖುಷಿಯಾಗಿರೋದು ಕಲ್ತ್ಕೊಂಡ್ವಿ, ತಂದೆ ತಾಯಿ ಮಕ್ಕಳೆಲ್ಲ ಒಟ್ಟಿಗೆ ಆಟಗಳನ್ನು ಆಡೋದು ಕಲ್ತ್ಕೊಂಡ್ವಿ, ಮತ್ತು ಜೀವನಕ್ಕೆ ಆರೋಗ್ಯನೇ ಇಂಪಾರ್ಟೆಂಟು ಅನ್ನೋದು ಕಲ್ತ್ಕೊಂಡ್ವಿ. ಎಷ್ಟೋ ಜನ ಮನೇಲಿ ಶುಗರ್ ಪೇಷಂಟ್ಸ್ ಇದ್ದಾರೆ, ಅವರು ಆದರೂ ಅವ್ರಿಗೆ ಏನೂ ಆಗ್ತಿಲ್ಲ, ಬಿ ಪಿ ಏನೂ ಆಗ್ತಿಲ್ಲ. ಯಾಕೇಳಿ, ಟ್ರಾಫಿಕ್ ಕಡಿಮೆ ಆಗೋಯಿತು, ಪೊಲ್ಯೂಷನ್ ಕಡಿಮೆ ಆಗೋಯಿತು, ಆ ಒಂದೊಂದು ವೆಹಿಕಲ್ ಬಿಡುವಂತಹ ಒಂದು ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಡೇಂಜರಸ್ ಅನ್ನೋದನ್ನು ಕಲ್ತ್ಕೊಂಡ್ವಿ. ಮರಗಳು ಕಡಿತಾ ಇಲ್ಲ, ಎಲೆಗಳು ಚಿಗುರ್ಕೋತಾ ಇದೆ, ಇದನ್ನು ಕಲ್ತ್ಕೊಂಡ್ವಿ. ಮತ್ತು ಇದಾದಮೇಲೆ ನೋಡಿ, ವರ್ಕ್ ಅಟ್ ಹೋಮಿಂದ ಎಷ್ಟೋ ಉಪಯೋಗ ಇದೆ ಅಂತ ಕಂಪನಿಗಳು ಕಲ್ತ್ಕೊಂಡ್ರು. ಇನ್ನು ಅವರು ಆದಷ್ಟು ವರ್ಕ್ ಅಟ್ ಹೋಮ್ನೇ ಪ್ರಿಫರ್ ಮಾಡ್ತಾರೆ. ಅದಾದಮೇಲೆ ಕರ್ನಾಟಕದಲ್ಲಿ ಏನು, ಬೆಂಗಳೂರು ಒಂದೇನಾ? ಇಷ್ಟೊತ್ತು ಹೇಳಿದ್ನಲ್ಲ, ಎಲ್ಲ ಜಿಲ್ಲೆಗಳು ದೊಡ್ಡದೆ, ಎಲ್ಲ ಊರುಗಳಲ್ಲೂ ಸ್ಪ್ರೆಡ್ ಆಗಲಿ, ಸಾಫ್ಟ್ವೇರ್ ಕಂಪನಿಗಳು ಸ್ಪ್ರೆಡ್ ಆಗಿ ಈ ರೀತಿ ಟ್ರಾಫಿಕ್ ಪ್ರಾಬ್ಲಮ್ ಇರೋದಿಲ್ಲ. ಅವರವ್ರ ಊರುಗಳಿಂದ ಬಂದು ಅವರವ್ರ ಸಂಸ್ಕೃತಿ, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಸೇರಿ ಬದುಕೋದು ಕಲ್ತ್ಕೊಂಡ್ವಿ. ಹೀಗೆ ಎಲ್ಲವನ್ನು ಕಲ್ತ್ಕೊಂಡು ಬರ್ತಾ ಇದ್ದೀವಿ. ಈ ಕರೋನಾ ಬಂದು, ಕರೋನಾ ಅನ್ನೋ ಮಹಾಗುರು ಬಂದು, ಮಹಾಮಾರಿ ಅಲ್ಲ ಇದು, ಮಹಾಗುರು ಬಂದು ನಮಗೆ ಅನೇಕ ವಿಚಾರಗಳು ಕಲ್ಸ್ಕೊಂಡ್ಬಿಡ್ತು. ಎಷ್ಟು ಜನ ಮನೆಯಲ್ಲಿ ಕೆಲಸ ಮಾಡೋ ಡ್ರೈವರ್ಗೆ ಎಲ್ಲರಿಗೂ ಸ್ಯಾಲ್ರಿ ಕೊಡುವಂತಹ ದಾನದ ಗುಣ ಕಲ್ತ್ಕೊಂಡ್ವಿ. ಮತ್ತು ಇಲ್ಲದವರಿಗೆ ಇರುವವರು ದಾನ ಕೊಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ. ಅಹಂಕಾರ ಬಿಟ್ಟು ನಡೀಬೇಕು ಅನ್ನೋದು ಕಲ್ತ್ಕೊಂಡ್ವಿ. ಇನ್ನೊಬ್ಬರನ್ನು ಗೆಲ್ಲಿಸಿ ಸಂತೋಷ ಪಡೋದನ್ನು ಕಲ್ತ್ಕೊಂಡ್ವಿ. ಇದು ಇದಕ್ಕಿಂತ ಏನು? ಹಿಂಗೆ ಇದ್ದರೆ ನಾವು ನಾಯಕರನ್ನು ಯಾವಾಗ ಎಲೆಕ್ಷನ್ ಆಗೋಯ್ತೋ ಆವತ್ತೇ ಪಾರ್ಟಿ ಮರೆತುಬಿಡಿ. ಆತ ಪಿ ಎಂ ಆದ ತಕ್ಷಣ ಆತನೇ ಪಿ ಎಂ ಅಷ್ಟೇ, ಆತ ಯಾವ ಪಾರ್ಟಿ ಅನ್ನೋದನ್ನು ಮರೆತು ಬಿಡೋಣ. ನಾವು ಅವ್ರು ತಗೊಳ್ಳೋ ಡಿಸಿಷನ್ಸ್ ಚೆನ್ನಾಗಿದೆ. ಯಾಕಂದರೆ ಸ್ಪೇನ್ ಬರೀ 7 ಕೋಟಿ 8 ಕೋಟಿ ಜನಾಂಗ ಇರೋರೆ ಈ ರೋಗನ ಹಿಡಿದಿಡೋಕ್ಕಾಗ್ತಿಲ್ಲ. 130 ಕೋಟಿ ಜನಾಂಗ ಇರೋ ಭಾರತ ನೋಡಿ, ಇವತ್ತು ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಕೋತಾ ಇದ್ದಾರೆ, ಅಚ್ಚರಿಗೊಳಿಸ್ತಾ ಇದ್ದಾರೆ. ಆದರೂ ಕೆಲವರು ಅರ್ಥ ಮಾಡ್ಕೊಳ್ಳಿಲ್ಲ, ಅಜ್ಞಾನದಿಂದ ಆಗ್ತಾ ಇದೆ. ಜಗತ್ತೆಲ್ಲ ಒಂದೇ ಧರ್ಮ, ಯಾಕಂದರೆ ಎಲ್ಲ ಧರ್ಮದವ್ರಿಗೂ ಕರೋನಾ ಬರ್ತಾ ಇದೆ. ಜಗತ್ತೆಲ್ಲ ಒಂದೇ ಧರ್ಮ ಅಂತ ಸಾರ್ತಾ ಇದೆ ಕರೋನಾ. ನಾವು ಒಂದೇ ಧರ್ಮ ಅಂತ ನೋಡೋಣ, ಇಲ್ಲಿ ಈ ಧರ್ಮ ಆ ಧರ್ಮ ಅಂತ ನೋಡೋದೇ ಬೇಡ, ಈ ಎಲ್ಲ ಅಜ್ಞಾನಿಗಳು ಅಂತ ತಿಳ್ಕೊಳ್ಳೋಣ. ಯಾರ್ಯಾರು ಇದನ್ನು ಸರಿಯಾಗಿ ಫಾಲೋ ಮಾಡ್ತಿಲ್ವೋ ಅದೊಂದು ದೊಡ್ಡ ಚಾಲೆಂಜ್ ಗೌರ್ಮೆಂಟ್ಗೆ, ಅದನ್ನು ಹ್ಯಾಂಡಲ್ ಮಾಡಬೇಕು. ಅದನ್ನು ಧರ್ಮ ನೋಡಿ ಹ್ಯಾಂಡಲ್ ಮಾಡೋದು ಬೇಡ, ಅವರ ಗುಣಗಳು ನೋಡಿ ಹ್ಯಾಂಡಲ್ ಮಾಡೋಣ. ಎಲ್ಲ ಧರ್ಮದ ವಿಚಾರಕ್ಕೆ ಯಾಕೆ ಹೋಗೋದು? ಈ ಕರೋನಾ ಬಂದಿರೋದು ಒಂದು ಧರ್ಮಕ್ಕಲ್ಲ, ಎಲ್ಲ ಧರ್ಮಕ್ಕೂ ಬಂದಿದೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಹೋರಾಡಬೇಕಾಗಿದೆ. ಹೋರಾಡದೇ ಇರೋರಿಗೆ ಆ ಕಣ್ಣು ತೆರೆಸೋಣ ನಾವು. ಅವ್ರಿಗೆ ಶಿಕ್ಷೆ ತಪ್ಪಿದ್ದಿಲ್ಲ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತುಂಬ ಚೆನ್ನಾಗಿದೆ. ಯಾರ್ಯಾರು ಕೋಆಪ್ರೇಟ್ ಮಾಡಲಿಲ್ಲ ಅವರಿಗೆ ತುಂಬ ದೊಡ್ಡ ಶಿಕ್ಷೆ ಆಗುತ್ತೆ. ನಾವು ಸೈಲೆಂಟ್ ಆಗಿರೋಣ. ಧರ್ಮದ ವಿಚಾರದಲ್ಲಿ ಈಗ ಜಗಳಗಳು ತೆಗೆಯೋದು ಅಸಹ್ಯ. ಅದು ವೈರಿ ನಮ್ಮ ಮೇಲೆ ಬಿದ್ದಾಗ ನಾವು ಜಗಳ ಆಡ್ಕೊಳ್ಳೋದು ಎಷ್ಟು ಅಸಹ್ಯ ಅದು. ಇದು ದೇವರು ಒಗ್ಗಟ್ಟು ಕಲಿಸ್ತಾ ಇದ್ದಾರೆ. ಏನೋ ಒಂದು ಒಳ್ಳೆ ಶುಭ ಆಗ್ತಾ ಇದೆ ರೀ ನಮ್ಮ ದೇಶಕ್ಕೆ, ನಮ್ಮ ಪೂರಾ ವಿಶ್ವಕ್ಕೆ ಶುಭ ಆಗ್ತಾ ಇದೆ. ಚೈನೀಸ್ಗಿರೋ ಅಹಂಕಾರ ಎಲ್ಲ ಮರಣ ಆಗೋಯ್ತು. ಇನ್ನು ಯಾವ ವೆಪನ್ನು ಏನು ಯೂಸ್ ಇಲ್ಲ ಅಂತ ಗೊತ್ತಾಗೋಯ್ತು. ಇದಾದಮೇಲೆ ಯಾವ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಹೇಗೆ ಯುನೈಟೆಡ್ ನೇಷನ್ಸು ಡಿಸಿಷನ್ಸ್ ತೊಗೊಳತ್ತೋ, ಅಂದರೆ ಕರೋನಾ ಆದ ತಕ್ಷಣ ಯುನೈಟೆಡ್ ನೇಷನ್ಸ್ ಡಿಸಿಷನ್ ತೊಗೊಳತ್ತೆ ನೋಡಿ. ಎಲ್ಲರೂ ನಿಮ್ಮ ನಿಮ್ಮ ಅಟಾಮಿಕ್ ವೆಪನ್ನನ್ನು ವರ್ಲ್ಡ್ ಬ್ಯಾಂಕಲ್ಲಿ ಇಡಿ, ರೀಸನ್ ಇಲ್ಲದೆ ನಾವು ಪರ್ಮಿಷನ್ ಕೊಡೋದಿಲ್ಲ ತೆಗಿಯೋದಕ್ಕೆ ಅಂತ ದೊಡ್ಡ ಡಿಸಿಷನ್ಸ್ ಆಗುತ್ತೆ. ಏನು ದಬ್ಬಾಳಿಕೆಗಳು, ಡಿಕ್ಟೇಟರ್ಶಿಪ್ಗಳು ಎಲ್ಲ ಮುಕ್ತಾಯ ಆಗೋಗುತ್ತೆ.
ಒಳ್ಳೆ ಕಡೆ ಹೋಗ್ತಾ ಇದೆ ನಮ್ಮ ದೇಶ, ಹೀಗಿರೋಣ, ಸಾಕು ನಿಲ್ಲಿಸಿ ಈ ಚಿಕ್ಕ ಚಿಕ್ಕ ವಿಚಾರಗಳು. ಜೂಜು ತಪ್ಪು ಅಂದರೆ ಜೂಜು ತಪ್ಪು ಅಷ್ಟೇ, ಅದು ಪ್ರಧಾನಮಂತ್ರಿಯವರೆಗೂ ಗೊತ್ತಾಗಬೇಕು. ಪಾಪ ಆ ಮಹಾಪುರುಷ ಎಷ್ಟು ನೋಡಿದಾರೋ ನೋಡಿಲ್ವೋ ಗೊತ್ತಿಲ್ಲ, ಅವರು ಫೇಸ್ಬುಕ್ ಕೂಡ ನೋಡೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅವರು ಕಣ್ಣಿಗೆ ಬಿದ್ದಿಲ್ಲ, ಕಣ್ಣಿಗೆ ಬಿದ್ದಿದ್ರೆ ಅಹೋರಾತ್ರನಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಹೇಳೋದಕ್ಕೆ. ಇದು ಯಾರಾದರೂ ಸರಿಯಾದ ಒಬ್ಬ ಲೀಡರ್ ಕಣ್ಣಿಗೆ ಬಿದ್ದಿದ್ರು ಇದು ಸರಿ ಹೋಗ್ತಾ ಇತ್ತು. ಒಂದು ವೇಳೆ ಕಣ್ಣಿಗೆ ಬೀಳಲಿಲ್ಲ ಕರೋನಾ ಟೈಮಲ್ಲಿ, ಈ ಜೂಜಿನ ಆ್ಯಡ್ ಕಂಟಿನ್ಯೂ ಆಯಿತು ಅಂದರೆ ಅದರ ಪರಿಣಾಮ ಕೂಡ ಅಹೋರಾತ್ರ ಹೇಳ್ತಾನೆ ಕೇಳಿ. ನಾಳೆ ವಿಧಾನಸಭೆಯಲ್ಲಿ ಇಷ್ಟು ಜನ ಕರೋನಾ ಸಮಯದಲ್ಲಿ ದುಡ್ಡು ಕಳ್ಕೊಂಡಿದ್ದಾರೆ, ಇಷ್ಟು ಲಕ್ಷ ಕೋಟಿ ಇಷ್ಟು ಸಾವಿರ ಕೋಟಿ ಹೋಗಿದೆ ಅಂತ ಗೊತ್ತಾದರೆ ಆಪೋಸಿಟ್ ಪಾರ್ಟಿ ಲೀಡರ್ಸ್ ನಿಮ್ಮನ್ನು ಸುಮ್ಮನೆ ಬಿಡ್ತಾರ? ಏನು ಉತ್ತರ ಇದೆ ನಿಮ್ಮಲ್ಲಿ ಹೇಳೋಕ್ಕೆ? ಕರೋನಾ ಟೈಮಲ್ಲಿ ಇದು ಅನ್ಯಾಯ ಅಲ್ವಾ? ಆದ್ದರಿಂದ ಅಂತಹ ದುಷ್ಪರಿಣಾಮಗಳು ಜನ ಕೇಳ್ತಾರೆ. ಜನ ಕೇಳಿದ್ರೆ ಜನಕ್ಕೆ ಹೇಳೋ ಉತ್ತರ ಇದೆಯಾ? ಅಂತಹ ದುಷ್ಪರಿಣಾಮಗಳು ಎದುರಿಸುವುದಕ್ಕಿಂತ ಈಗಿಂದೀಗಲೇ ಈ ಕ್ಷಣದಲ್ಲೇ ಇದನ್ನು ನಿರ್ಧಾರ ತಗೊಳ್ಳಿ. ದಯವಿಟ್ಟು ನಿಮ್ಮ ಪಾದಕ್ಕೆ ಹಣೆ ಹಚ್ಚಿ ಕೇಳಿಕೊಳ್ಳುತ್ತಿದ್ದಾನೆ ಅಹೋರಾತ್ರ. ಇದನ್ನು ಈಗಲೇ ನಿರ್ಧಾರ ಮಾಡಿ. ನಿಮ್ಮ ನೀವು ಹೇಳಿದ ಕೆಲಸ, ನೀವು ಅಂದ ಮಾತುಗಳನ್ನು ಅನ್ನಿಸಿಕೊಳ್ಳುತ್ತಾನೆ, ಹೊಡೆದ ಏಟುಗಳನ್ನು ಹೊಡೆಸಿಕೊಳ್ಳುತ್ತಾನೆ. ಈ ಕರೋನಾ ಸಮಯದಲ್ಲಿ ಈ ಜೂಜನ್ನು ದೂರ ತಳ್ಳಿ, ಬೇಡ ನಮಗೆ. ಅದಾದ ನಂತರ ಕೂಡ ನೀವೇ ನಿರ್ಧಾರ ಮಾಡಿ ಇದು ಸರಿನಾ ತಪ್ಪ ಅಂತ. ಜನಗಳನ್ನು ಜೂಜಿಗೆ ಇಳಿಸುವುದು ತಪ್ಪು ಅಂತ ವಿದುರ ನೀತಿ ಹೇಳುತ್ತೆ, ಚಾಣಕ್ಯ ನೀತಿ ಹೇಳುತ್ತೆ, ಕೆಲವಾದರೂ ನಮ್ಮ ಸಂವಿಧಾನನೇ ಹೇಳುತ್ತೆ. ದಯವಿಟ್ಟು, ನಿಮಗೆ ಗೊತ್ತಿಲ್ಲ, ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ನೋಡಿ, ರೈತರು ಕರೋನಾ ಸಮಯದಲ್ಲಿ ಕೂಡಿಡಬೇಕಾಗಿರೋ ಹಣ ಅನೇಕರು ಜೂಜಾಡಿ ಕಳೆದುಕೊಳ್ಳುತ್ತಿದ್ದಾರೆ. ತಪ್ಪು, ಯಾರೋ ಕೊಲೆ ಬೆದರಿಕೆ ಹಾಕಿದ್ರೆ ಅವನು ಕುಡಿದಿದ್ದಾನೆ ಅಂದರು, ಕುಡಿಯೋದಕ್ಕೆ ಕುಡಿತ ಎಲ್ಲಿ ಸಿಗ್ತಾ ಇದೆ ಕರೋನಾ ಟೈಮಲ್ಲಿ? ಸಿಗರೆಟ್ ಬೀಡಿನೇ ಸಿಗ್ತಾ ಇಲ್ಲ, ಬೀಡ ಅಂಗಡಿಯಲ್ಲಿ ಬೀಡ ಸಿಗ್ತಾ ಇಲ್ಲ, ಸಾದಾ ಪಾನ್ ಸಿಗ್ತಾ ಇಲ್ಲ, ಸ್ವೀಟ್ ಪಾನ್ ಸಿಗ್ತಾ ಇಲ್ಲ. ಹೀಗಿರುವಾಗ ಕುಡಿತ ಎಲ್ಲಿ ಸಿಗುತ್ತೆ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾಡಿಬಿಡಿ. ಯಾರೇ ಮಾಡಿದ್ರು ಕೊಲೆ ಬೆದರಿಕೆ, ಕೊಲೆ ಬೆದರಿಕೆನೆ ಅದು. ಇಗ್ನೋರೆನ್ಸ್ ಆಫ್ ಲಾ ಈಸ್ ನೋ ಎಕ್ಸ್ಕ್ಯೂಸ್. ಅನೇಕ ವಿಚಾರಗಳನ್ನು ಮಾತಾಡಿದ್ದಾನೆ ಅಹೋರಾತ್ರ. ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ, ಇವನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ. ದಿನ ರಾತ್ರಿ ಏನ್ರಿ ನಿಮ್ಮದು ಒಂದೇ ಒಂದು ಸ್ಟೇಟಸ್ಸು? ಅಹೋರಾತ್ರ ಏನಾದರೂ ನಿಮಗೆ ಬರ್ಕೊಟ್ಟಿದ್ದಾನ? ನಿಮ್ಮ ಬರೀ ವಿಡಿಯೋಸು, ಆ ಜ್ಞಾನದ ವಿಡಿಯೋಸೇ ಹಾಕ್ತೀನಿ ಅಂತ. ಸಮಯಕ್ಕೆ ಇಲ್ಲದ ಜ್ಞಾನ ಏನಕ್ಕೆ ಪ್ರಯೋಜನ? ಒಂದೇ ಒಂದು ಉದಾಹರಣೆಯನ್ನು ಕೊಡುತ್ತಾ ಅಹೋರಾತ್ರ ಈ ಲೈವನ್ನು ಮುಕ್ತಾಯ ಮಾಡ್ತಾನೆ. 64 ವಿದ್ಯೆಗಳು, ಒಂದೊಂದು ಸಾವಿರ ಸಾವಿರ ಅಹೋರಾತ್ರಗಳನ್ನು ಹಾಕುವಂತಹ ಮಹಾಜ್ಞಾನಿಗಳು ITIಯಲ್ಲಿ ಇರ್ತಾರಲ್ಲ, ಅಷ್ಟು ನಮ್ಮ ಅಷ್ಟು ಜ್ಞಾನಿಗಳಿದ್ದರು ನಲಂದ ಯೂನಿವರ್ಸಿಟಿಲಿ. ಆ ಯೂನಿವರ್ಸಿಟಿಲಿ 10,000 ವಿದ್ಯಾರ್ಥಿಗಳಿದ್ದರು, 64 ವಿದ್ಯೆಗಳನ್ನು ಕಲಿಸ್ತಾ ಇದ್ರು, 1,000 ಉಪಾಧ್ಯಾಯರಿದ್ದರು, ಪ್ರಾಧ್ಯಾಪಕರಿದ್ದರು, 2,000 ರೆಪ್ರೆಸೆಂಟೇಟಿವ್ಸ್ ಇದ್ದರು. ಅದೇ ಯೂನಿವರ್ಸಿಟಿಯಲ್ಲಿ ಓದಿ ವರ್ಷಕ್ಕೆ ಒಂದು ತಿಂಗಳು ಬಂದು ಅಲ್ಲಿ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡೋರು, ಗೇಟ್ ಕೀಪರ್ ಥರ ಅವರು ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಳೋಷ್ಟು ಪರಿಣಿತರಿದ್ದರು. ಹೀಗೆ 13,000 ಜನ ಇದ್ದ ನಳಂದ ಯೂನಿವರ್ಸಿಟಿಗೆ 11 ಜನ ಒಟ್ಟಿಗೆ ಬರ್ತಾರೆ ಕುದುರೆಗಳ ಮೇಲೆ, ಭಕ್ತಿಯಾರ್ ಖಿಲ್ಜಿ ಅನ್ನೋನ ನಾಯಕತ್ವದಲ್ಲಿ ಬಂದು ತಕ್ಷಣ ಇವರೆಲ್ಲ ಅಹಿಂಸಾ ಪರಮೋಧರ್ಮ ಅಂತ ಎಲ್ಲರಿಗೂ ಯುದ್ಧ ಕಲೆಗಳೆಲ್ಲ ಕಲ್ತಿದ್ದಾರೆ ಹುಡುಗರು. ಎಲ್ಲರೂ 10-10 ಜನ ಒಂದೊಂದು ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಂಬಿಟ್ರು. ಈ 11 ಜನ ಒಂದೊಂದು ರೂಮ್ಗೆ ಹೋಗೋದು, 10-10 ಜನರ ತಲೆ ಕಡಿಯೋದು, ಹೀಗೆ ಮಾರಣ ಹೋಮ ಮಾಡಿದ್ದು ಅಲ್ಲದೆ ಆ ಲೈಬ್ರರಿಗೆ ಬೆಂಕಿ ಹಚ್ಚಿದ್ರು. ಆ ಲೈಬ್ರರಿ 6 ಸತತ ಉರಿತಲೇ ಇತ್ತು. ಸಮಯಕ್ಕಿಲ್ಲದ ಜ್ಞಾನ ಏನು ಪ್ರಯೋಜನ? ಅಹೋರಾತ್ರ ಯಾವಾಗಲೂ ನಮಸ್ತೆ ಗೆಳೆಯರೇ, ಇದು ಹಾಗೆ, ಈ ದೇವಸ್ಥಾನ ಹೀಗೆ ಅಂತ ಹೇಳೋದ್ರಿಂದ ಏನು ಪ್ರಯೋಜನ? ಆ ಸಂದರ್ಭದಲ್ಲಿ ಸಮಾಧಿಯ ಸಮಯದಲ್ಲಿ ಸಮಾಧಿ, ಸಮರದ ಸಮಯದಲ್ಲಿ ಸಮರ, ಈ ಸಂದರ್ಭದಲ್ಲಿ ದೇಶಕ್ಕೆ ಉಪಯೋಗ ಆಗೋದ್ರಿಂದ ಈ ಸಮರಕ್ಕೆ ಕೈ ಹಾಕಿದ ಅಹೋರಾತ್ರ. ಅರ್ಥ ಮಾಡ್ಕೊಳ್ಳಿ, ಬೋರ್ ಆದವರು ನೋಡುವುದು ಬೇಡ. ಆದರೆ ಏನ್ರಿ ನಿಮ್ಮದು ಅದೇ ಕತೆ, ಅದೇ ರಾಗ, ಅದೇ ಹಾಡು? ಹೌದ್ರಿ, ದೇಶಕ್ಕೆ ಹಿತಕ್ಕೆ ಬಂದಾಗ ಅಹೋರಾತ್ರ ಜೀವನ ಎಲ್ಲ ಒಂದೇ ರಾಗ ಹಾಡ್ತಾನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕರೋನಾ ಸಮಯದಲ್ಲಿ ಅಹೋರಾತ್ರ ಯಾಕೆ ಜೂಜಿನ ಹಿಂದೆ ಬಿದ್ದ ಅಂತ. ಇಷ್ಟು ತಿಳ್ಕೊಂಡ್ರೆ
ಅಹೋರಾತ್ರನಿಗೆ ತುಂಬ ಖುಷಿಯಾಗುತ್ತೆ. ಇನ್ನು ಮಕ್ಕಳ ವಿಚಾರಕ್ಕೆ ಬಂದಾಗ ಒಂದೊಂದು ಮಗುವನ್ನು ಅಹೋರಾತ್ರ ಹತ್ತತ್ತು ಅಹೋರಾತ್ರ ನೂರು ನೂರು ಅಹೋರಾತ್ರನಷ್ಟು ಮಾಡಿರುವಂತಹ ನಂಬಿಕೆ ಇದೆ. ಅವರ ಮೇಲೆ ನೀವು ಅಟ್ಯಾಕ್ ಮಾಡಿದಷ್ಟು ನಿಮ್ಗೆ ಇನ್ನೂ ತೊಂದರೆ ಆಗುತ್ತೆ. ಯಾಕಂದರೆ ಅವರು ಕೂಡ ಈ ರೀತಿ ನ್ಯಾಯ ಧರ್ಮದಲ್ಲೇ ಸತ್ಯವನ್ನು ಇಟ್ಕೊಂಡು ಹೋರಾಡುವವರು. ಅದರ ಮೇಲೆ ನಿಮ್ಮಿಷ್ಟ. ಧನ್ಯವಾದ ಅಹೋರಾತ್ರ.